ಜಗದ್ಗುರುವಾದ ಶ್ರೀಕೃಷ್ಣ ಪರಮಾತ್ಮನಿಗೆ ವಂದಿಸುತ್ತ, ಗುರು ಪರಂಪರೆಗೆ ನಮಿಸುತ್ತ, ಆದಿಗುರುಗಳಾದ ಶ್ರೀ ಶ್ರೀ ಶಂಕರ ಭಗವತ್ಪಾದರಿಗೆ ವಂದಿಸುತ್ತ, ಪ್ರಶ್ನೋಪನಿಷತ್ತಿನ ವಿಷುಮನಿಗೆ ವಂದಿಸುತ್ತ, ಈ ಆತ್ಮ ಬಂಧುಗಳೇ ನಿಮ್ಮೆಲ್ಲರಿಗೂ ನಿಮ್ಮ ನಮಸ್ಕಾರ. ಇವತ್ತು ಗ್ರಂಥದ ಉಪಸಂಹಾರ, ಅಂದರೆ ವಿಪ್ಪಲಾದರೂ ಶಿಷ್ಯರಿಗೆ ಏನು ಹೇಳಿದರು, ತದನಂತರ ಶಿಷ್ಯರವರಿಗೆ ಹೇಳಿದರು ಅನ್ನತಕ್ಕಂಥ ಕೊನೆಯ ಎರಡು ಆರನೆಯ ಪ್ರಶ್ನೆಯ ಕೊನೆಯ ಎರಡು ಮಂತ್ರಗಳು ಉಳಿದುಕೊಂಡಿದೆ. ಆ ಭಾಗಕ್ಕೆ ಹೋಗೋಣ. ಆ ಭಾಗಕ್ಕೆ ಹೋಗುವ ಮುನ್ನ ಶಾಂತಿ ಮಂತ್ರವನ್ನು ಹೇಳೋಣ. ಭದ್ರಂ ಕರ್ಣೇಭಿ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮ ಅಕ್ಷಭಿಃ ಯಜತ್ರಾಃ ಸ್ಥಿರೈರಂಗೈಃ ತುಷ್ಟುವಾಂಸಂ ತನೂಭಿಃ
ವ್ಯಶೇಮ ದೇವಹಿತಂ ಯದಾಯುಃ ದೇವಹಿತಂ ಯದಾಯುಃ. ಆರನೇ ಪ್ರಶ್ನೆ, ಏಳನೇ ಮಂತ್ರ. ತಾನ್ ಹೋವಾಚ ಏತಾವದೇವ ಏತಾವದೇವ ಅಹಮೇತತ್ ಅಹಮೇತತ್ ಪರಂ ಬ್ರಹ್ಮವೇದ ಪರಂ ಬ್ರಹ್ಮವೇದ ನಾತಃ ಪರಮಸ್ತೀತಿ ನಾತಃ ಪರಮಸ್ತೀತಿ. ತಾನ್ ಹೋವಾಚ ತಾನ್ ಹೋವಾಚ ಏತಾವದೇವ ಏತಾವದೇವ ಅಹಮೇತತ್ ಅಹಮೇತತ್ ಪರಂ ಬ್ರಹ್ಮವೇದ ಪರಂ ಬ್ರಹ್ಮವೇದ ನಾತಃ ಪರಮಸ್ತೀತಿ ನಾತಃ ಪರಮಸ್ತೀತಿ. ಇದರ ಹಿಂದಿನ ಮಂತ್ರದಲ್ಲಿ ಒಂದು ವಿಶೇಷವನ್ನು ನೋಡಿದ್ದೀರ. ವೇದ್ಯನಾದ ಪುರುಷನನ್ನು ತಿಳಿದುಕೊಳ್ಳಬೇಕು, ಹೀಗೆ ತಿಳಿದುಕೊಳ್ಳುವುದರಿಂದ ನಿಮ್ಮ ವ್ಯಥೆಗಳು ಕೊನೆಗೊಳ್ಳುತ್ತವೆ ಅಂತ ಇರೋದರ್ಥ. ಇದು ಹಿಂದಿನ ಶ್ಲೋಕ ಏನು? ವೇದ್ಯನಾದ ಪುರುಷನು. ವೇದ್ಯನಾದ ಪುರುಷನು ಅಂದ್ರೆ ಅರ್ಥನೇ ಜ್ಞಾನ ರೂಪದಲ್ಲಿರುವ ಪುರುಷ ಅಂತ. ಈಗ ಒಳಗಡೆ ಇರತಕ್ಕಂಥ ಈ ಚೈತನ್ಯಕ್ಕೆ ನಮ್ಮಂತೆ ನಾಮರೂಪಗಳನ್ನು ಇಟ್ಟು ಇದು ಹೀಗೆ ಇದು ಹೀಗೆ ಅಂತ ಹೇಳಾಗಿಲ್ವಲ್ಲ, ಗೊತ್ತಾನೆ? ಅಂದರೆ ನಾಮರೂಪಗಳಿಲ್ಲದ ವೇದ್ಯವಾದ ಅಂದರೆ ಕೇವಲ ಪ್ರಜ್ಞಾರೂಪದಲ್ಲಿರುವ ಕೇವಲ ಜ್ಞಾನವೇ ಆಗಿರುವ ಪೂರ್ವದಲ್ಲಿರುವ ಈಶ ಯಾರಿದಾನೋ ಅವನನ್ನು ತಿಳಿದುಕೊಳ್ಳಬೇಕು ಅನ್ನೋದ್ರಲ್ಲಿ ನಾವು ಹೋದ ಸ್ವಾರ ಅಧ್ಯಯನ ನೋಡಿದ್ವಿ. ಈಗ ನಮ್ಮ ಈ ಪುರದಲ್ಲಿರತಕ್ಕಂಥ ಈ ಶರೀರದಲ್ಲಿರ್ತಕ್ಕಂಥ ಈಶನನ್ನು ಚೈತನ್ಯ ಅಂತ ಕರಿತೀವಿ, ಹೌದಲ್ವ? ಈ ಚೈತನ್ಯವು ಈ ಶರೀರದಲ್ಲಿ ಹೇಗಿದೆ? ಜ್ಞಾನ ರೂಪದಲ್ಲಿ. ಅದನ್ನು ವೇದ್ಯ ಅಂತ ಕರೆದಿರೋದು. ವೇದ್ಯವೇ ಆಗಿರುವ ಅಂದರೆ ಜ್ಞಾನವೇ ಆಗಿರುವ, ಜ್ಞಾನದಿಂದ ಆಗಿರುವ ಅಲ್ಲ, ಜ್ಞಾನವನ್ನು ತಿಳಿದುಕೊಳ್ಳುವ ಅಲ್ಲ, ಜ್ಞಾನವನ್ನು ಉಪದೇಶಿಸುವ ಅಲ್ಲ, ಜ್ಞಾನವೇ ಆಗಿರುವ ಏಕತ್ವವನ್ನು ಹೇಳ್ತಾ ಇದೆ. ಸೊ ವೇದ್ಯನಾಗಿರುವ ಪುರುಷ ಅಂದರೆ ಜ್ಞಾನವಾಗಿರತಕ್ಕಂಥ ಪುರುಷನನ್ನು ತಿಳಿದುಕೊಳ್ಳಬೇಕು, ಹೌದಲ್ವ? ಹೇಗೆ ತಿಳಿದುಕೊಳ್ಳಬೇಕು? ಜ್ಞಾನವಾಗಿರುವವನನ್ನು ಬೇರೆ ಇನ್ನೇನಾದರೂ ಒಂದರಿಂದ ಅಥವಾ ಒಂದೆಂದು ತಿಳಿದುಕೊಳ್ಳಲು ಸಾಧ್ಯವೇ ಇಲ್ಲ ತಾನೇ? ಆದ್ದರಿಂದ ಈ ಉಪನಿಷತ್ ಹೇಳ್ತಾ ಇದೆ, ಜ್ಞಾನದಿಂದ ಜ್ಞಾನವೇ ಆಗಿರುವ ಈ ಪುರುಷನನ್ನು ಜ್ಞಾನವೇ ಎಂದು ತಿಳಿಯಬೇಕು. ಗೊತ್ತಲ್ಲ, ಅಂದರೆ ಬ್ರಹ್ಮತತ್ವ ಅಂದರೆ ಏನಂದರೆ ಯಾವ ರೂಪದಲ್ಲಿ ಇರ್ತದೋ ಜ್ಞಾನ ರೂಪದಲ್ಲಿರುತ್ತೆ. ನಮಗೆ ಏನೋ ಒಂದು ನಾಮನೋ ರೂಪನೋ ಇದ್ರೂ ಇದು ಹೀಗೆ ಇದು ಹೀಗೆ ಎತ್ತರ ಇದೆ ಕುಳ್ಳಿದೆ ಅಗಲ ಇದೆ ಅಂತ ಹೇಳ್ಬೋದು, ಅದು ಇದಾಗಲ್ವಲ್ಲ. ಸೊ ಈ ಪರಬ್ರಹ್ಮ ಅನ್ನೋದು ತತ್ವವಾಗಿರೋದ್ರಿಂದ, ಆತ್ಮ ಅನ್ನೋದು ತತ್ವವಾಗಿರುವುದರಿಂದ, ಪರಮಾತ್ಮ ಅನ್ನೋದು ತತ್ವವಾಗಿರೋದ್ರಿಂದ ಅದು ಎಲ್ಲ ಕಡೆಯೂ ಯಾವಾಗಲೂ ಯಾವ ರೂಪದಲ್ಲಿರುತ್ತೆ? ಜ್ಞಾನ ರೂಪದಲ್ಲಿರುತ್ತದೆ. ಜ್ಞಾನ ರೂಪದಲ್ಲಿರುವುದನ್ನು ಕೇವಲ ಜ್ಞಾನವೆಂದೇ ಖಚಿತ ಮಾಡಿಕೊಳ್ಳುವುದೇ ವೇದ್ಯನಾದ ಪುರುಷನನ್ನು ತಿಳಿಯಬೇಕು ಅಂತ ಹೇಳಿರೋದು. ತಿಳಿದುಕೊಳ್ಳುವುದು ಎಂದರೆ ನಮಗೆ ನಮ್ಮಿಂದ ಬೇರೆಯಾದದ್ದನ್ನು ತಿಳಿದುಕೊಳ್ಳುವಾಗ ಇನ್ನೊಂದು ಯಾವುದಾದರೂ ಉದಾಹರಣೆಯ ಅಥವಾ ಇನ್ನಾದರೂ ಒಂದು ಪ್ರಮಾಣದ ಅವಶ್ಯಕತೆ ಇರುತ್ತದೆ. ಕೇವಲ ಜ್ಞಾನವಾಗಿರುವ ನಾನೇ ಅದಾಗಿರುವ ಅದಕ್ಕೆ ಇನ್ನೊಂದು ಪ್ರಮಾಣದ ಅವಶ್ಯಕತೆ ಇಲ್ಲ ಅಂದರೆ ಅದನ್ನೇನಂತ ಕರೀಬೇಕು? ಸ್ವಪ್ರಮಾಣಿತ, ತನಗೆ ತಾನೇ ತನ್ನಷ್ಟಕ್ಕೆ ತಾನೇ ಬೆಳಗುವಂತಹ, ಯಾವ ರೀತಿಯಲ್ಲಿ? ಜ್ಞಾನ ರೀತಿಯಲ್ಲಿ ಬೆಳಗುವಂತಹ, ಹೌದಲ್ವ? ಹಾಗಾದ್ರೆ ಇದು ಏನಾಯ್ತಿದು? ಇದು ಮಂತ್ರ ಪ್ರೋಕ್ತಾನ ಮಂತ್ರ ದ್ರಷ್ಟಾನ? ಮಂತ್ರ ಪ್ರೋಕ್ತ ಇವಾಗ ಹೇಳಿದ್ದು ನಾವು ಉದಕ ಶಾಂತಿ ಅದು ಇದು ಇವಾಗ ನಾವು ಹೇಳಿದ್ದು ಇದೆಲ್ಲ ಮಂತ್ರ ಪ್ರೋಕ್ತ. ಆದರೆ ಈ ಭಗವಂತ ಬ್ರಹ್ಮ ತತ್ವ ಅನ್ನೋದು ಕೂಡ ಏನದು? ಮಂತ್ರ ದ್ರಷ್ಟ. ತನ್ನನ್ನು ತಾನೇ ನೋಡ್ಕೊಳ್ಳೋದ್ರಿಂದ ಅಲ್ಲಿ ಹೇಳಿಕೊಳ್ಳುವ ಯಾವುದೇ ವಿಶೇಷಣಗಳು, ಕಾಣುವ ಯಾವುದೇ ಶ್ರವಣಗಳು, ನೋಡುವ ಯಾವುದೇ ನೋಟುಗಳು ಇರುವುದಿಲ್ಲ. ಯಾಕೆ? ಕೇವಲ ಜ್ಞಾನ ಪ್ರಜ್ಞಾನಂ. ಅರ್ಥ ಆಯ್ತಾ? ಉಪನಿಷತ್ತನ್ನು ಹೀಗೆ ಅರ್ಥ ಮಾಡ್ಕೋಬೇಕು, ಇಲ್ಲದೇ ಹತ್ತಿರ ಅಲ್ಲಿಗೆ ಹೊಟ್ಟೋಗ್ತೀವಿ ಎಲ್ಲಿಗೆ. ಅದರಿಂದ ಅದೆಲ್ಲನೂ ಅಪರ ತಿಳ್ಕೊಂಬಿಡಿ, ಅದು ಬಂದಿರೋದು ಆಮೇಲೆ ಬಂದಿರೋದು. ಇದನ್ನು ಪರಮಾತ್ಮ ಅಂತ ನಾವು ಅನ್ನುವಾಗ ಅಪರವಾದದ್ದು ಯಾವುದೋ ಪರಮಾತ್ಮವಾಗಲಾರದು, ಪರಬ್ರಹ್ಮವಾಗಲಾರದು ಅಂತ ಮೊದಲು ನಿರ್ಣಯ ಮಾಡ್ಕೋಬೇಕು. ಹಾಗಾದರೆ ಕೇವಲ ತತ್ವವಾಗಿರುವ ಇನ್ನೂ ನೀವು ಮುಂದಕ್ಕೆ ನೀವು ಕೇಳ್ಬೋದು, ಹೀಗೆ ಬರೀ ತತ್ವ ಇದು ತಂದ ಮೇಲೆ ನಿಷ್ಪ್ರಯೋಜಕವಾಗಿರುವ ಅಂತ ಪದವನ್ನು ಬಳಸ್ಬೋದಾ ಅಂತ ಕೇಳ್ಬೋದು ನೀವು, ಹೌದಲ್ವಾ? ಇದು ಕೇಳೋಕ್ಕಾಲ ನೋಡೋಕ್ಕಾಲ ಮುಟ್ಟೋಕ್ಕಾಲ ಏನಾಗಲ್ಲ. ಇದನ್ನ ಪ್ರಯೋಜನ ಏನು ಮಂಜು? ಯಾಕೆ ತಿಳ್ಕೊಬೇಕು ಇದನ್ನು ಉಪನಿಷತ್ತನ್ನು, ಈ ಬ್ರಹ್ಮಸೂತ್ರನ ಯಾಕೆ ತಿಳ್ಕೊಬೇಕು, ಬ್ರಹ್ಮತತ್ವವನ್ನು ಯಾಕೆ ತಿಳ್ಕೊಬೇಕು ಅಂತಂದರೆ ಏನಕ್ಕೆ ಅದು? ಎರಡೇ ಎರಡು ಕಾರಣ ಇದೆ. ಮೊದಲನೇದು, ನಾನೇ ಅದಾಗಿರುವುದು.
ಯಾವುದು ಮೂಲದಲ್ಲಿ ನಾನೋ ಅದನ್ನು ನಾನು ತಿಳಿದುಕೊಳ್ಳುವುದು ಅತ್ಯಂತ ಸಹಜವಾಗಿರುವ ಸ್ವಾಭಾವಿಕವಾಗಿರುವುದು. ಹೌದಲ್ವಾ? ನನ್ನನ್ನು ನಾನು ತಿಳ್ಕೊಳ್ಳೋ ಸ್ವಭಾವನೋ ಅಸ್ವಾಭಾವಿಕನೋ? ಸ್ವಾಭಾವಿಕ, ಅದು ಮೊದಲನೇದು. ಎರಡನೇದು, ಯಾವುದನ್ನು ನಾನೆಂದು ನನ್ನದೆಂದು ಹೊರಗಡೆ ನಾನಲ್ಲದ ನನ್ನದಲ್ಲದನ್ನು ಗುರುತಿಸ್ತಾ ಇರ್ತೀನೋ ಅದೆಲ್ಲವೂ ನಿಂತಿರುವುದು ಈ ತತ್ವದ ಮೇಲೆ, ಮೂಲದ ಮೇಲೆ. ಆದ್ದರಿಂದ ಈ ತತ್ವವನ್ನು ಹಾಗೆ ಅರಿತುಕೊಳ್ಳುವುದು ಪರಮಧರ್ಮ, ಪರಮೋದ್ದೇಶ, ಸತ್ಯದರ್ಶನ. ಆದ್ದರಿಂದಲೇ ಇದು ಸಮ್ಯಕ್ ದರ್ಶನ ಅಂತ ಕರೀತಾರೆ. ಸಮ್ಯಕ್ ಮಂತ್ರ ಅಂತ ಕರೆಯೋದಿಲ್ಲ. ಎಲ್ಲ ನಿರ್ಣಯ ಆಗೋದು ಇಲ್ಲೇ, ಎಲ್ಲಿ ಶುರುವಾಗಿತ್ತೋ ಅಲ್ಲಿಂದನೇ ತಿರುಗಾ. ಯಾವುದೇ ಎಲ್ಲಿಗೆ ನೀವು ತೋರೋದ್ರು ಮತ್ತೆ ಬರೋದೋ ಅಲ್ಲಿಗೇನೆ. ನೀವೇನಾದ್ರು ಮಂತ್ರ ಹೇಳಿ, ತಂತ್ರ ಮಾಡಿ, ಯಾಗ ಯಜ್ಞಾನಿಗಳು ಮಾಡಿಕೊಂಡು ಇಲ್ಲಿರತಕ್ಕಂಥ ಎಲ್ಲ ಪುರುಷಾರ್ಥಗಳನ್ನು ನೋಡಿ, ಹೌದಲ್ವೋ, ಧರ್ಮ ಅರ್ಥ ಕಾಮ ಮೋಕ್ಷ ಇದೆಲ್ಲ ಮಾಡಿ, ಜ್ಞಾನವನ್ನು ಗಳಿಸಿ, ಜೀವನೋಪಾಯವನ್ನು ಮಾಡಿ, ಕುಂಕುಮ ಇಟ್ಕೊಂಡು, ವಿಭೂತಿ ಇಟ್ಕೊಂಡು, ಏನು ಬೇಕಾದ್ರೂ ಮಾಡಿ, ಅದೆಲ್ಲವೂ ಇದಕ್ಕಿಂತ ಅಪರ. ಇದು ಮಾತ್ರ ಪರ. ಅದಕ್ಕೋಸ್ಕರನೇ ಅದರಿಂದಲೇ ಇದೆಲ್ಲವೂ ಬಂದಿರುವುದರಿಂದ ಶಂಕರ ಭಗವತ್ಪಾದರ ಭಾಷೆಗಳಲ್ಲಿ ನೇರವಾಗಿ ಹೇಳ್ತಾರೆ, ಇದೆಲ್ಲವೂ ಅಧ್ಯಾಸ. ಅಂದರೆ ಯಾವ ಒಂದು ಪರಮತತ್ವ ಇದೆಯೋ, ಪರತತ್ವ ಇದೆಯೋ, ಅದರ ಮೇಲೆ ಮಾಡಿರುವ ಅಧ್ಯಾರೂಪ. ಈಗ ನಮಗೆ ಉಪನಿಷತ್ ಗೊತ್ತಾಗಬೇಕಾದ್ರೆ ಏನು ಮಾಡಬೇಕು? ನಾವು ಅಧ್ಯಾರೂಪವನ್ನು ತೆಗೆದುಕೊಳ್ಬೇಕು, ಭ್ರಮೆಯನ್ನು ಕಳೆದುಕೊಳ್ಳಬೇಕು, ಅಧ್ಯಾಸವನ್ನು ಇಲ್ಲದಂತೆ ನೋಡಬೇಕು. ಆಗ ನೋಡೋದಕ್ಕೆ ಏಕವಾಗಿರುವ ಒಂದೇ ಒಂದಾಗಿರತಕ್ಕಂಥದ್ದು ಯಾವುದು? ಜ್ಞಾನ. ಅಂದರೆ ಪರಾವಿದ್ಯೆ, ಪರಜ್ಞಾನ. ಆ ಜ್ಞಾನ ರೂಪದಲ್ಲಿರುವ ಇವನೇ ವೇದ ಪುರುಷ. ಸೊ ವೇದ್ಯನಾದ ಪುರುಷನು ಅಂದರೆ ಜ್ಞಾನ ರೂಪದಲ್ಲಿರತಕ್ಕಂಥ ಈ ಪುರದಲ್ಲಿರುವ ಈಶನನ್ನು ತಿಳಿದುಕೊಳ್ಳಬೇಕು. ಈಗ ನಾನು ಹೇಳಿದ್ನಲ್ಲ, ಹೀಗೆಂದು ತಿಳಿದುಕೊಳ್ಳಬೇಕು. ಅರ್ಥ ಆಯ್ತಾ? ಆವಾಗೇನಾಯ್ತು ನಮಗೆ, ಇಲ್ಲಿ ತಿಳ್ಕೊಂಡಾಗ ಇದು ಆತ್ಮತತ್ವ ಅಲ್ವೇ. ಇದೇ ರೀತಿ ಸಕಲ ಚರಾಚರ ವಸ್ತುಗಳಲ್ಲೂ ಹೀಗೆ ಇರೋದು. ದೇರ್ ಇಸ್ ನೋ ಡಿಫರೆನ್ಸ್, ವ್ಯತ್ಯಾಸ ಇಲ್ಲ. ಅದರದ ದೇಹದ ದೆಸೆಯಿಂದ, ಕರ್ಮಭಾಗದ ದೆಸೆಯಿಂದ ಬೇರೆ ಬೇರೆ ಆದಂತೆ ಕಂಡರೂ ಕೂಡ, ಅದು ಬೇರೆ ಕುಲವೋ ಗೋತ್ರವೋ ಅದೋ ಗಂಡ್ಲಿಂಗವೋ ಯಾವುದೋ ಭೇದದಿಂದ ನಮ್ಗೆ ಕಾಣ್ತಾ ಇದ್ರು ಕೂಡ, ಅದ್ಯಾವುದು ಕೂಡ ಇದರ ಮೇಲೆ ಮಾಡಿರುವ ಅಧ್ಯಾರೋಪ, ಅಧ್ಯಾಸ. ಶಂಕರರು ಬಹಳವಾಗಿ ಪ್ರತಿಪಾದಿಸುತ್ತಾರೆ. ಅದರಿಂದ ಈ ಮೇಲಿನ ಎಲ್ಲವನ್ನು ತೆಗೆದು ಬಿಟ್ಟರೆ ಪರಿಪೂರ್ಣವಾಗಿ ಎಲ್ಲವೂ ಯಾವುದನ್ನು ಅವಲಂಬಿಸಿದೆಯೋ, ಯಾವುದನ್ನು ಅವಲಂಬಿಸಿ ಇದೆಲ್ಲವೂ ಉತ್ಪತ್ತಿಯಾಗುತ್ತದೆಯೋ, ಇರುತ್ತದೆಯೋ, ಸ್ಥಿತಿಯೋ, ಉತ್ಪತ್ತಿಯೋ, ಸ್ಥಿತಿಯೋ ಮತ್ತು ಲಯವು ಇದನ್ನು ಆಧರಿಸಿದೆ ಅಂದರೆ ಏನಾಯ್ತು? ಇವಾಗ ಹಾಗರರ್ಥ, ಈ ಪರತತ್ವದ ಮೇಲೆ ಇದೆಲ್ಲವನ್ನು ಕೂಡ ಆಪಾದನೆ ಮಾಡಲಾಗಿದೆ. ಹೌದಲ್ವ? ಯಾವುದನ್ನು ಆಪಾದನೆ ಮಾಡಿರ್ತೀರೋ ಅದು ಯಾವಾಗಲೂ ಅಪರಾಧವಲ್ಲ, ಆಪಾದನೆ ಮಾತ್ರ. ಆಪಾದನೆ ಮಾಡ್ತಾ ಇರ್ತೀವಿ, ಏನು ಹುಟ್ಟುತ್ತಾ ಇದೆ, ಏನು ಕಾಣ್ತಾ ಇದೆ, ಏನು ಹೋಗ್ತಾ ಇದೆ. ಹೌದಲ್ವ? ಇದು ಯಾವಾಗಲೂ ಎಲ್ಲ ಕಾಲದಲ್ಲೂ ಸದಾ ಸರ್ವದಾ ಎಲ್ಲ ಯುಗದಲ್ಲೂ ಎಲ್ಲರಲ್ಲೂ ಅಖಿಲಾಂಡ ಕೋಟಿ ಬ್ರಹ್ಮಾಂಡದಲ್ಲಿ ಇದೇ ನಡೀತಾ ಇರೋದು, ಇದೇ ಇರೋದು. ಗೊತ್ತಾಗಲ್ಲ? ಹಾಗಾದ್ರೆ ಇವಾಗ ನಾವು ನಮ್ಮನ್ನು ನಾವು ಸರಿಯಾಗಿ, ನಾನು ಮೂಲ ಇದೆಲ್ಲದಕ್ಕೂ ಅಂತ ನನಗೆ ಗೊತ್ತಾಗಬೇಕಾದರೆ ನನ್ನ ಮೇಲೆ ನಾನು ಹಾಕಿಕೊಂಡಿರುವ ಆರೋಪಗಳನ್ನು ನಿವಾರಣೆ ಮಾಡಬೇಕು. ಯಾವುದರಿಂದ ನಿವಾರಣೆ ಮಾಡಬೇಕು? ಯಾರಿಂದ ನಿವಾರಣೆ ಮಾಡಬೇಕು? ಸೊ ಈ ಜ್ಞಾನದಿಂದಲೇ ಅಂತಹ ಪರಿಪೂರ್ಣವಾಗಿರುವ ಜ್ಞಾನವನ್ನೇ ಪ್ರಜ್ಞೆ ಅಂತ ಕರೆಯೋದು, ಅದನ್ನೇ ಬ್ರಹ್ಮತತ್ವ ಅಂತ ಕರೆಯೋದು, ಬೇರೆ ಇಲ್ಲ. ಆ ದಾರಿಯಲ್ಲಿ ಹೊರಟಿರತಕ್ಕಂಥ ಈ ಪ್ರಶ್ನೋಪನಿಷತ್ತು ಈ ಆರು ಜನ ಶಿಷ್ಯರು ಏನು ಕೇಳಿದ ಪ್ರಶ್ನೆಗೆ ಮೂಲಭೂತವಾಗಿರತಕ್ಕಂಥದ್ದು ತೋರಿಸುವುದಕ್ಕಾಗಿ ಗುರುಗಳೇನು ಮಾಡಿದ್ದಾರೆ, ಈ ಗ್ರಂಥದಲ್ಲಿ ಪರಿಪೂರ್ಣವಾಗಿ ಇಲ್ಲಿವರೆಗೂ ಹೇಳ್ಕೊಂಬಂದಿದ್ದಾರೆ. ಹೌದಲ್ವಾ? ಈಗ ಅರ್ಥ ಆಯ್ತಾ? ಈ ಗ್ರಂಥ ಏನನ್ನೇ ಹೇಳಲು ಹೊರಟಿದೆ ಅಂತ ಗೊತ್ತಾಯ್ತಾ? ಅದು ನಿಮ್ಮದೇ, ನಿಮ್ಮನ್ನೇ ಹೇಳಲು ಹೊರಟಿದೆ, ನಿಮ್ಮನ್ನೇ ತೋರಿಸಲು ಹೊರಟಿದೆ, ಸಮ್ಯಕ್ ದರ್ಶನಕ್ಕೆ ಹೊರಟಿದೆ. ಅದರಿಂದ ಇದನ್ನು ಏನಂತ ಕರೀಬೇಕು? ಮಂತ್ರ ದ್ರಷ್ಟಾರರು. ಈಗ ಅವರು ಇಲ್ಲಿವರೆಗೂ ಮಂತ್ರ ಪ್ರೋಕ್ತಾರರಾಗಿದ್ದರು. ಆರು ಜನ ಶಿಷ್ಯರು ಗುರುಗಳನ್ನು ಕೇಳುವಾಗ ಮಂತ್ರ ಮಂತ್ರ ಎಲ್ಲ ಗೊತ್ತೋ ಅವ್ರಿಗೆ? ಹೌದೇ ಅಲ್ವ? ಏನು ನಾವು ವೇದ ಕಲಿತು, ನಾವು ಇದೆಲ್ಲ ಕಲಿತ್ವಿ, ರುದ್ರಾಚಮೆ ಕಲಿತ್ವಿ, ಇದೆಲ್ಲ ಹೇಳ್ತೀವಲ್ಲ, ಇದೆಲ್ಲ ನಾವು ಮಂತ್ರ ಪುಷ್ಪ ಬರುತ್ತೆ, ಆಮೇಲೆ ನಮಗೆ ಪುರುಷ ಸುಪ್ತ ಬರುತ್ತೆ, ಇದೆಲ್ಲ ನಾವು ಹೇಳ್ತೀವಲ್ಲ, ಅಭಿಷೇಕ ಮಾಡೋದು ಇದೆಲ್ಲ ಕಲಿತೀವಲ್ಲ, ಇದೆಲ್ಲನೂ ಮಂತ್ರ ಪ್ರೋಕ್ತ ಹೇಳೋದು. ಆದರೆ ದ್ರಷ್ಟ ಕಾಣಬೇಕಲ್ಲ. ಮನುಷ್ಯನಿಗೆ ದರ್ಶನ ಭಾಗ್ಯ ಅನ್ನೋದು ಈ ಹೇಳುವುದಕ್ಕಿಂತ ದೊಡ್ಡದಲ್ಲವೇ? ಹುಣ್ಣೆ ಕಾಣಬೇಕಲ್ಲ. ನಮ್ಮನ್ನು ನಾವು ಕಾಣಿಕೊಳ್ಳಬೇಕು ಅಂದರೆ ಮೂಲವಾಗಿ ನಾನು ಯಾರು, ಎಲ್ಲಿಂದ ಬಂದಿದ್ದೀನಿ, ಯಾತಕ್ಕೆ ಬಂದಿದ್ದೀನಿ, ಯಾಕೆ ಸಂಕಟ ಪಡ್ತಾ ಇದ್ದೀನಿ, ಏನಿದು ಮೋಹ, ಏನಿದು ಪರಿವಾರ, ಇದು ಯಾತಕ್ಕೆ ಭಯ, ಯಾತಕ್ಕೆ ನನಗೆ, ನನಗೆ ಈ ಶೋಕ ಏನು, ನಾನು ಯಾವುದನ್ನು ನೆಚ್ಚಿಕೊಂಡಿದ್ದೀನಿ, ನಾನು ನನ್ನನ್ನು ನಾನು ಏನು ಎಂದು ನಾನು ಅಂದುಕೊಂಡಿದ್ದೇನೆ, ನನ್ನದು ಅಂತ ನಾನೇನು ಅಂದುಕೊಂಡಿದ್ದೇನೆ, ಸತ್ಯವಾಗಲು ಅದು ನಾನೇ ಅಥವಾ ಅದಕ್ಕೆ ಸಂಬಂಧಪಟ್ಟಿಲ್ವ ನನ್ನದೇ ಅಂತ ಪ್ರಶ್ನೆ ಹಾಕ್ಕೊಂಡಾಗ ತಲಪೂರ್ಣವಾಗಿ ಮೂಲದಿಂದ ನಿಮಗೆ ಗೊತ್ತಾದಾಗ ನಿಮಗೆ ಇದಾವುದರ ಸಂಬಂಧವೂ ಇರುವುದೇ ಇಲ್ಲ. ಸುಮ್ಮನೆ ಲೌಕಿಕದಲ್ಲಿ ನೋಡಿದ್ರು, ಸರಿಯಾಗಿ ನೋಡಿದ್ರು ಗೊತ್ತಾಗುತ್ತೆ, ಅವ್ರಿಗೆ ಒಂದು ಕೇಳಿದ್ರು ಗೊತ್ತಾಗುತ್ತೆ, ತಿಳ್ಕೊಂಡ್ರು ಗೊತ್ತಾಗುತ್ತೆ, ಏನು ಓದ್ದೇ ಇರೋನು ಕೂಡ ಏನಿದೆ ಸ್ವಾಮಿ ಈ ಭೂಮಿಯಲ್ಲಿ, ಯಾರು ಯಾರು ಅಂತಲೇ ಇಲ್ವಾ? ಆದರೆ ಅದು ನಮಗೆ
ಏನೇ ಹೇಳು ಅಂತೀವಿ ತಿರ್ಗಾ, ಯಾಕೆ ಹೇಳ್ತೀವಾಗ? ಅದರಿಂದ ಮಾಯಾಚ್ಛಾದಿತವಾಗಿರುವ ನಾಮರೂಪಗಳಿಂದಲೇ ಕೂಡಿರುವ ವೈವಿಧ್ಯತೆಯಿಂದ ಪೃಥಕ್ ಪೃಥಕ್ಕಾಗಿ ಕಾಣುವ ಶೋಕ ಮೋಹ ಭಯದಿಂದಲೇ ಕಾಡುತ್ತಿರುವ ಎಲ್ಲರನ್ನೂ ಕಾಡುತ್ತಿರುವ ಅದು ನನ್ನನ್ನೂ ಕಾಡುತ್ತಿದೆಯೇನು ಎಂದು ಭ್ರಮಿಸುವಂತಹ ಈ ಲೋಕದಲ್ಲಿ ನಿಜವಾದ ನಾನು ನನಗೆ ಅರ್ಥವಾಗದೆ ಆದರೆ ಇದೆಲ್ಲವಿಂದ ನಾನು ಭ್ರಮೆಯಿಂದ ಅಧ್ಯಾರೋಪದಿಂದ ಮುಕ್ತನಾಗ್ತೇನೆ, ಹೌದು ಅಲ್ವಾ? ಯಾಕೆಂದ್ರೆ ನೋಡಿ, ಈ ಜಗತ್ತಲ್ಲೂ ಕೂಡ ಕೋರ್ಟು ಕಿರೀಟು ಅದನ್ನೇ ಆದರ್ಶ ಮಾಡಿರೋದು. ಇವನ ಮೇಲೆ ಆರೋಪವಿದೆ, ಕೋರ್ಟಲ್ಲಿ ಜಜ್ಮೆಂಟ್ ಕೊಟ್ಟರು, ಏನಂತ ಹೇಳ್ತಾರೆ ಅವನ ಆರೋಪ ಮುಕ್ತ, ಹೌದಲ್ವಾ? ಆರೋಪ ಮುಕ್ತನಾಗಿದ್ದಾನೆ. ಆರೋಪನೇ ಇಲ್ಲದೇ ಇದ್ಮೇಲೆ ಅಪಾದನೆ ಇಲ್ಲವೇ ಇಲ್ಲ, ಹೌದಲ್ವಾ? ಅಪಾದನೆ ಇಲ್ಲದೇ ಇದ್ಮೇಲೆ ಶಿಕ್ಷೆ ಇಲ್ಲ. ಈಗ ನಮಗೂ ಅಷ್ಟೇ, ಇದೇನು ಮಾಡ್ಕೊಂಡಿದ್ದೀವಿ ಅಂದರೆ ಆರೋಪ ಮಾಡಿಕೊಂಡು ಆಪಾದನೆ ಮಾಡ್ಕೊಂಡ್ಬಿಟ್ಟಿದ್ದೀವಿ ನಮ್ಮ ಮೇಲೆ, ಅದಕ್ಕೆ ಈ ಶಿಕ್ಷೆ. ಯಾವುದೋ ಶೋಕ ಮೋಹ ಭಯ. ಸೊ ಇದೆಲ್ಲವೂ ಕೂಡ ನಾನು ಲೌಕಿಕದಲ್ಲಿರುವಂತೆ ನಿಮಗೆ ಗೊತ್ತಾಗಲಿ ಅಂತ ಈ ದೃಷ್ಟಾಂತವನ್ನು ಹೇಳಿ ಹೇಳ್ತಾ ಇರೋದು. ಬಟ್ ವಾಸ್ತವದಲ್ಲಿ ನಾನು ಅನ್ನುವ ಮೂಲ ತತ್ವ ಏನಿದೆ ಅದರ ಮೇಲೆ ಇಡೀ ಲೋಕವೇ ಆಪಾದಿತವಾಗಿದೆ, ಆರೋಪಿತವಾಗಿದೆ. ಅದೇ ಸಂಬಂಧಗಳುಂಟಾಗೋದು, ನಾನು, ನನ್ನ ಹೆಂಡತಿ, ಮಕ್ಕಳು, ನನ್ನ ಗಂಡ, ನನ್ನ ಸ್ನೇಹಿತರು, ನಮ್ಮ ಗುರುಗಳು, ನಮ್ಮ ಶಿಷ್ಯರು, ನಮ್ಮ ವೇದ, ನಮ್ಮ ಭಾಷೆ, ನನ್ನ ದೇಶ, ನನ್ನ ನೆಲ, ನಂದು 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 ಅಂತ ಅದ್ರ ಮೇಲೆ ಆಪಾದನೆ ಮಾಡ್ತಾ ಇದ್ದೀವಿ. ಅದು ಸತ್ಯವೋ ಇಲ್ಲ? ಸತ್ಯದಂತೆ ಕಾಣುವ ಮಿಥ್ಯಾಜ್ಞಾನದಿಂದ ನಾವು ಮುಲ ಒದ್ದಾಡ್ತಾ ಇದೆ ಈ ಜೀವ. ಅದರಿಂದ ಬಿಡುಗಡೆ ಬೇಕು, ಅದರಿಂದ ನಿಜವಾಗಲೂ ಬದುಕಿರುವಾಗಲೇ ಜೀವನ್ಮುಕ್ತವಾಗಿ ಸದ್ಯೋಮುಕ್ತಿಯಲ್ಲಿ ಬದುಕಬೇಕು ಎನ್ನತಕ್ಕಂಥ ಶಾಂತ ಭಾವವನ್ನು ಉಳ್ಳಂಥವನು ಅಥವಾ ಸಾಧಕನು ಅಥವಾ ಭಕ್ತನು ಅಥವಾ ಪ್ರಶ್ನೋಪನಿಷತ್ ಅಥವಾ ಉಪನಿಷತ್ತಿನ ಯಾರು ಇದ್ದೇ ವಿದ್ಯಾರ್ಥಿಯಾಗಿದ್ದಾನೋ ಅವನು ಇದನ್ನು ತಿಳಿದುಕೊಳ್ಬೇಕು. ಯಾರನ್ನ? ವೇದ್ಯವಾದ ಪುರುಷನನ್ನ. ಅವಾಗ ಏನಾಗುತ್ತೆ ಅಂದರೆ ನಿಮ್ಮ ವ್ಯಥೆಗಳೆಲ್ಲವೂ ಕೊನೆಗೊಳ್ಳುತ್ತೆ. ಯಶನ ಬರೆದಿದೆ ನೋಡಿ, ಶಂಕರ ಭಾಷೆ ಅದು. ವ್ಯಥೆ ಅಂದ್ರೇನು? ನಾವೆಲ್ಲ ನೋಡಿದ್ದೀವಿ, ವ್ಯಥೆ ವ್ಯಥೆ ಅಂತ ಎಲ್ಲರೂ ಮಾತಾಡ್ಕೋತೇವಲ್ವಾ, ಮನೋವ್ಯಥೆ. ಹಾಂ, ಇನ್ನೇನಾದ್ರು ವ್ಯಥೆ ಅನ್ನೋದು ಬೇರೆ ಇದೆಯಾ ನೋಡಿ? ಎಲ್ಲರಿಗೂ ಬಂದಿರೋದು ಮನೋವ್ಯಥೆ. ಮನೋವ್ಯಥೆ ಅಂದ್ರೇನು? ವ್ಯಥೆ ಅಂದರೆ ಕೊರತೆ ಅಂತ ಮೂಲದಲ್ಲಿ ಅರ್ಥ. ಮನಸ್ಸಿನಲ್ಲಿ ಯಾವುದೋ ಒಂದು ಕೊರತೆ ಇದೆ, ಆ ಕೊರತೆಯನ್ನು ಮುಚ್ಚಿಡೋದಕ್ಕೆ ನಾವೇನು ಮಾಡ್ತೀವಿ? ಪದಾರ್ಥಗಳನ್ನು ಕೊಂಡ್ಕೊಳ್ತೀವಿ, ಸಂಬಂಧಗಳನ್ನು ಬೆಳೆಸ್ತೀವಿ, ಮದುವೆಗಳನ್ನು ಮಾಡ್ಕೊಳ್ತೀವಿ, ಸಂತಾನಗಳನ್ನು ಬೆಳೆಸ್ಕೊತೀವಿ, ಹೌದು, ಸಂಸಾರನ ಬೆಳೆಸ್ತೀವಿ, ಏನೋ ವ್ರತ ಕಥೆಗಳನ್ನೆಲ್ಲ ಮಾಡ್ತೀವಿ, ಯಂತ್ರಗಾದಿಗಳನ್ನು ಮಾಡ್ತೀವಿ, ವ್ರತ ಕಥೆಗಳನ್ನೆಲ್ಲ ಮಾಡ್ತೀವಿ, ಆ ಪ್ರವಚನಗಳನ್ನು ಹೇಳ್ತೀವಿ, ಮಾಡ್ತೀವಿ, ಎಲ್ಲ ಮಾಡ್ತಿದ್ದೀವಿ. ರಾಮಾಯಣ ಆಯಿತು, ಮಹಾಭಾರತ ಎಲ್ಲ ನೋಡ್ತಾ ಇದ್ದೀವಿ, ಯಾವ್ಯಾವುದೋ ಪುಸ್ತಕಗಳನ್ನು ಓದ್ತೀವಿ, ದುಡ್ಡನ್ನು ಕೂಡ ಹಾಕ್ತೀವಿ, ಷೇರ್ಗಳನ್ನು ತಗೋತೀವಿ, ಎಫ್ಡಿಗಳನ್ನು ಮಾಡ್ತೀವಿ, ಈ ಲೋಕದಲ್ಲಿ ಏನೇನು ವ್ಯವಹಾರ ಇದೆ ಎಲ್ಲನೂ ಮಾಡ್ತೀವಿ. ಯಾಕೆ? ಆ ವ್ಯಥೆಯಿಂದ ಮುಕ್ತನಾಗೋದಕ್ಕೆ. ವ್ಯಥೆಯಿಂದ ಮುಕ್ತನಾಗ್ತೀವೋ? ಇಲ್ಲ. ಏಕೆಂದರೆ ವ್ಯಥೆಯು ಸದಾ ಸರ್ವದಾ ತನ್ನ ರೂಪವನ್ನು ಬದಲಾಯಿಸುತ್ತೆ, ತಾನು ಮಾತ್ರ ಕಳೆದೋಗೋದಿಲ್ಲ. ತಿಳ್ಕೊಂಡಿದ್ದೀನಿ, ಬದುಕಿರುವವರೆಗೂ ಮನುಷ್ಯನು ಎಲ್ಲಿ ತಾನು ದೇಹದಿಂದಲೇ ದೇಹಾಭಿಮಾನದಿಂದಲೇ ತನ್ನನ್ನು ತಾನು ಈ ದೇಹವೊಂದು ಗುರುತಿಸಿಕೊಂಡಿರುತ್ತಾನೋ ಅಲ್ಲಿಯವರೆಗೂ ವ್ಯಥೆಯು ಎಂದಿಗೂ ಕೊನೆಗೊಳ್ಳುವುದೇ ಇಲ್ಲ. ಯಾಕೆ ಅಂದರೆ ವ್ಯಥೆ ಇವಾಗ ಒಂದಿರುತ್ತೆ, ಬದಲಾವಣೆ ಆಗುತ್ತೆ. ಈ ಜಗತ್ತು ಇದಕ್ಕೆ ಕಾರಣ ಆಗಿರುತ್ತೆ. ನಾವು ಯಾವುದೋ ಒಂದು ದುಡ್ಡಿಟ್ಟಿರ್ತೀವಿ, 8% ಬಡ್ಡಿ ಬರುತ್ತೆ, ಜೀವನ ಮಾಡೋಣ ಅಂದ್ಕೊಂಡಿರ್ತಾನೆ, ಹೇಳಿ ಮಾಡ್ತಾರೆ. ಆಮೇಲೆ ಇಷ್ಟರ ಮೇಲೆ ಬಡ್ಡಿ ನೀವು ಇಟ್ಟಿದ್ರೆ FDನಲ್ಲಿ ಅದು ಬ್ಯಾಂಕ್ನಲ್ಲಿ ತೊಗೊಂಬಿಡ್ತಾನೆ ಅಂತಾನೆ. ಅವ್ನು ಹೇಳಿ ಬಿಡಲಿ, ಇವನಿಗಂತೂ ಯಾವತ್ತು ಗೌರ್ಮೆಂಟ್ ರೂಲ್ ಏನಾಗುತ್ತೋ ಭಯ, ಹೌದಲ್ವ? ಯಾವತ್ತು ಮನೇಲಿ ಯಜಮಾನ್ರು ಹೋಗ್ಬಿಟ್ರೆ ಹೆಂಗೆ ಗತಿ ಅವನಿಗೆ? ಇವಳು ಹೋಗ್ಬಿಟ್ರೆ ನನ್ನ ಗತಿ ಏನು? ಒಬ್ಬನೇ ಮಗ, ಅವನ ಹೊಟ್ಟೋದ್ರೆ ಹೆಂಗೆ ಗತಿ? ಇಬ್ಬರೈದು ಜನ ಮಕ್ಕಳು ಏನು ಮಾಡ್ತಾರೋ, ಏನು ಕತಿಯೋ? ಮಕ್ಕಳುಗಳಿಗೆ ಈ ಅಪ್ಪ ಅಮ್ಮಂದು ಏನು ಕತಿ? ಇದು ವ್ಯಥೆ ಅನ್ನೋದು ಇದೆಯಲ್ಲ, ಇದು ಸಣ್ಣ ಪ್ರಮಾಣದಲ್ಲಾದರೂ ಕೊರಿತಾನೇ ಇರುತ್ತೆ. ಇನ್ನೂ ನಾ ಮಾಡಬೇಕಾದ್ದು ಬೇಕಾದಷ್ಟಿದೆ, ಒಂದು ಆಗೇ ಇಲ್ವಲ್ಲ ನೋಡಿ. ಇದೆಲ್ಲ ಬಿಡತ್ತಾ ಹೇಳಿ ನೋಡೋಣ. ಹಾಂ, ಬಿಡತ್ತಾ? ಬಿಡೋದೇ ಇಲ್ಲ. ಆದ ಆಮೇಲೆ ಇನ್ನೇನಾದ್ರು ಒಂದು ಯಾವುದಾದ್ರು ವ್ರತ ಮಾಡಿಸೋ ಸ್ವಲ್ಪ ಉತ್ತಮ ಆಗುತ್ತೇನೋ? ಏನು ವ್ರತ, ಏನು ಉತ್ತಮ ಆಗಬೇಕು? ಉತ್ತಮ ಅಂದರೆ ಏನು ಗೊತ್ತಿಲ್ಲ ನಮಗೆ. ಪ್ರತಿಯೊಂದರಲ್ಲೂ ಕೂಡ ಇಲ್ಲದೇ ಇರುವ ಕೊರತೆ, ಇದ್ದಾಗ ಸಾಲದೆಂಬ ಕೊರತೆ, ಜಾಸ್ತಿ ಆದಾಗ ಉಳಿಸಿಕೊಳ್ಳುವ ಕೊರತೆ, ಹೊರಟೆ ಹೋದಾಗ ಮತ್ತೊಮ್ಮೆ ಸಂಪಾದಿಸುವ ಕೊರತೆ, ಭಗವದ್ಗೀತೆಯಲ್ಲಿ ಬರ್ತಾ ಇದು. ದುಡ್ಡಿನ ವಿಚಾರದಲ್ಲಿ ಬಂದಾಗ ನನ್ನ ಹತ್ರ ಇದೆ ಇವಾಗ, ಖರ್ಚಾಗ್ಬಿಟ್ರೆ ಹೆಂಗೆ ಗತಿ, ಮುಂದಕ್ಕೋಸ್ಕರ ಈಗಲೇ ಮಾಡಿಟ್ಕೊಂಡ್ಬಿಡ್ತೀನಿ, ಆವಾಗ ಅದಕ್ಕೂ ಖರ್ಚಾಗ್ಬಿಟ್ರೆ ಅದಕ್ಕೆ ಮುಂದಕ್ಕೆ ಈಗಲೇ ಸ್ಕೀಮ್ ಮಾಡ್ತೀನಿ, ಅವನು ನನ್ನ ಶತ್ರು, ಅವನನ್ನು ಈಗಲೇ ಮುಗಿಸ್ಬಿಡ್ತೀನಿ, ಇನ್ನೊಬ್ಬ ಶತ್ರುವಾಗುವ ಸಂಭವ ಇದೆ, ಅದಕ್ಕೋಸ್ಕರ ಈಗಲೇ ಪ್ರಿಪೇರ್, ಇದು ಕೊನೆಯವರೆಗೂ ಮುಗಿಯೋದೇ ಇಲ್ಲ, ಹೌದಲ್ವಾ? ಹಾಗಾದರೆ ಇಲ್ಲಿ ವ್ಯಥೆ ಅಂತ ಪದಾನ ಬಳಸಿದ್ರೆ ಎಷ್ಟು ಭಾಳ ಅಮೂಲ್ಯವಾಗಿದೆ ಅಂದರೆ, ನಿಜ ನಾವು ಯೋಚನೆ ಮಾಡಬೇಕು. ಮಾತು ಮತ್ತು ಕತೆ ಅಂತ ನಾವು ಪದೇ ಪದೇ ಈ ನೀವೆಲ್ಲ ಉಪಯೋಗಿಸಿರ್ತೀವಿ ಜೀವನದಲ್ಲಲ್ವಾ? ಅವ್ನ ಮಾತುಕತೆ ಸರಿ ಇಲ್ಲ. ಆಮೇಲೆ ಇವಾಗ ನಾವೇನಾದ್ರು ಹೋಗ್ಬೇಕಾ ಸಂಬಂಧ ಮಾತುಕತೆ ಆಡೋಕೆ ಹೋಗ್ತಾ ಇದ್ದೀವಿ ಅಂತೀವಲ್ಲ, ಈ ಮಾತು ಅಂದ್ರೆ ಏನೋ, ಕತೆ ಅಂದ್ರೇನು? ಈ ಮಾತು ಮತ್ತು ಕತೆ ಇದೆರಡರ ನಡುವೆ
ಸಂಗತವಾಗಿರುವ, ಅವ್ಯಕ್ತವಾಗಿರುವ, ನಿಜವಾಗಲೂ ನಮಗೆ ಕಾಣದೇ ಇರುವ ಒಂದು ಎರಡು ಅಕ್ಷರದ ಪದನೇ ವ್ಯಥೆ. ಈ ಮಾತುಕತೆಗಳ ನಡುವೆ ಇರೋದೇ ವ್ಯಥೆ. ಅದು ಅವ್ಯಕ್ತವಾಗಿದೆ, ಅದು ಪ್ರಾರಬ್ಧವಾಗಿ ಕಾಣುತ್ತದೆ, ಸಂಚಿತವಾಗಿ ಕಾಣುತ್ತದೆ, ಆಗಾಮಿಯಾಗಿ ಕಾಣುತ್ತದೆ. ಸೊ ಈ ವ್ಯಥೆ ಅನ್ನುವುದು ಯಾರ ಕತೆ? ಈ ಜೀವದ ಕತೆ. ಈ ಜೀವ ಎಲ್ಲರೂ ಇರ್ತಾನೆ. ಜೀವದ ಕತೆ ಏನಿದೆ, ಮಾತಿನಿಂದ ಕತೆಗೆ ಹೋಗುವ ಮೊದಲು ಮಧ್ಯದಲ್ಲಿ ವ್ಯಥೆ. ಆ ವ್ಯಥೆನೇ ಈ ಸಂಸಾರದಲ್ಲಿ ನಾವು ನೋಡತಕ್ಕಂಥ ಹುಟ್ಟು ಸಾವುಗಳು, ರೋಗ ರುಜಿನಗಳು ಇದೆಲ್ಲವೂ ಕೂಡ. ಈ ವ್ಯಥೆಗೆ ಎಷ್ಟೇ ಕೋಟಿ ಜನ್ಮ ಎತ್ತಿ ನೀವು ಬಂದರೂ, ಎಷ್ಟು ಸತಿ ಮಾನವ ಜನ್ಮವನ್ನು ತೆಗೆದುಕೊಂಡರೂ, ಇದೆಲ್ಲವೂ ಕೂಡ ಸದಾ ಸರ್ವದಾ ಇರುವ ಈ ಮಾತುಕತೆಗಳ ನಡುವೆ ಇರುವ ವ್ಯಥೆ ಸದಾ ಸರ್ವದಾ ಇದ್ದೇ ಇರುತ್ತದೆ. ಏಕೆಂದರೆ ಈ ಜಗದ ರೂಪವೇ ವ್ಯಥೆ. ಹೌದಲ್ವ? ದುಃಖ ಸಾಗರ ಸಂಸಾರ ಅಂತ ಯಾಕಂತಾರೆ? ಈ ವ್ಯಥೆಯಿಂದ ಒಮ್ಮೊಮ್ಮೆ ನಮಗೆಲ್ಲ ಗೊತ್ತಾಗೋಯ್ತು ಅಂತ ಕೂಡ ಅನಿಸ್ಬಿಡತ್ತೆ, ಅದು ಒಂದು ವ್ಯಥೆನೇ. ಹೌದಲ್ವ? ಇಲ್ಲಿ ನಂಗೆ ಗೊತ್ತಾಗತ್ತೆ ಅನ್ಸೋದು, ಅಯ್ಯೋ ಇನ್ನೂ ಗೊತ್ತಿಲ್ಲ ಏನು ಅಂತಕೊಳ್ಸೋದು, ಏನು ಪಾಪನೋ ಅನ್ನೋದು, ಏನು ಪುಣ್ಯ ಅನ್ನೋದು. ನಮಗೆ ಎಲ್ಲೆಲ್ಲಿ ಈ ವಿಭಜನೆ ಕಾಣುತ್ತೆ, ಜ್ಞಾನ ಭೇದ ಕಾಣುತ್ತೆ, ಅಲ್ಲೆಲ್ಲ ನಾಮರೂಪಗಳಿಂದ ಉಂಟಾಗತಕ್ಕಂಥ ವ್ಯಥೆ ನಮ್ಮ ಮಾತಿನಲ್ಲೂ, ನಮ್ಮ ಕತೆ ಅಂದರೆ ಕೃತಿಯಲ್ಲೂ ವ್ಯಕ್ತವಾಗುತ್ತಾ ಹೋಗುತ್ತದೆ. ಹೌದಲ್ವ ಹೇಳಿ? ಸೊ ಈ ವ್ಯಥೆ ಅಂತ ಇದೆಯಲ್ಲ, ಇದು ಹೋಗಲಾಡಿಸುವುದಕ್ಕೆ ಒಂದೇ ಒಂದು ಬೇರೆ ಔಷಧಿ ಇಲ್ಲವೇ ಇಲ್ಲ, ಯಾವುದೇ ಕರ್ಮ ಇಲ್ಲ, ಕೇವಲ ಜ್ಞಾನ. ಯಾವ ಜ್ಞಾನ ಅದು? ಕೇವಲ ಈ ಭಗವದ್ಜ್ಞಾನ ಅಥವಾ ಸದ್ವಸ್ತುವಿನ ಜ್ಞಾನ, ಸದ್ಜ್ಞಾನ. ಅದೇ ಇದ್ರ ಪುರುಷತ್ವ ಪ್ರಾಪ್ತಿ ಯೋಗ ಅಂದ್ರೆ ಅದೇ ಅರ್ಥ. ಪುರುಷ ಇದ್ರೂ ಅದು ತಿಳ್ಕೊಳ್ಳಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಇರೋದು ಭಗವದ್ಗೀತೆಯಲ್ಲಿ ಇದನ್ನೇ. ನಮ್ಮನ್ನು ನಾವು ಜ್ಞಾನರೂಪಿಯನ್ನು ತಿಳಿದುಕೊಂಡಾಗ, ಅಜ್ಞಾನ ರೂಪದಿಂದ ನಾನು ಈ ಶರೀರವನ್ನು ನಾನೆಂದುಕೊಂಡು, ಈ ಸಂಸಾರವನ್ನೇ ನನ್ನೆಂದುಕೊಂಡು, ಅದರಲ್ಲಿರುವ ಎಲ್ಲ ಸಂಬಂಧಗಳಲ್ಲೂ ಇರುವುದನ್ನೇ ಪರಮಜ್ಞಾನವೆಂದು ಓಲಾಡಿಸುತ್ತಾ ಅಲ್ಲಾಡುತ್ತಾ ದುಃಖದಲ್ಲಿ ನಾವು ಓಲಾಡ್ತಾ ಇದೀವಲ್ಲ, ಮಾಡ್ತಾ ಇದೀವಲ್ಲ, ಇದಕ್ಕೆ ಕೊನೆ ಮೊದಲು ಇರುವುದಿಲ್ಲ. ಅದರಿಂದಲೇ ಇದು ದುಃಖ ಸಾಗರ. ಇಲ್ಲಿ ಎಷ್ಟತಿ ಬಂದರೂ ಬರ್ತಾನೆ ಇರೋದು, ಹೋಗ್ತಾನೆ ಇರೋದು, ಮಾಡ್ತಾನೆ ಇರೋದು. ಇದಕ್ಕೆ ಬಂದು ಹೋಗುವುದು ಕಾರಣ ಆಗೋದಿಲ್ಲ. ಇಲ್ಲಿ ನಮ್ಗೆ ಅರ್ಥ ಏನು ಅಂದರೆ, ಬರುವುದು ಹೋಗುವುದು ಕಾರಣ ಅಲ್ಲ, ಬಂದು ಹೋಗುವುದರಲ್ಲಿ ಇರುವ ನಮ್ಮ ಅಜ್ಞಾನವೇ ಕಾರಣ. ಅಂದರೆ ಆಧ್ಯಾರೋಪವೇ ಆರೋಪವೇ ಕಾರಣ. ಆರೋಪವನ್ನು ಹೋಗಲಾಡಿಸ್ಬೇಕು. ನಿಮ್ಗೆ ಆವಾಗಲೇ ಹೇಳಿದಾಗತ್ತೆ, ಬೂದಿಯನ್ನು ಮುಚ್ಚಿದ ಕೆಂಡದಂತೆ ಇದೆ ಇದು ತತ್ವ ಅನ್ನೋದು. ಬೂದಿಯನ್ನು ಊದಬೇಕು, ಸುಮ್ಮನೆ ಮುಟ್ಟಲು ಹೋಗಬಾರದು. ಬೂದಿಯನ್ನು ಓದುವುದು ಎಂದರೆ ಜ್ಞಾನ, ಅಜ್ಞಾನವನ್ನು ಜ್ಞಾನದಿಂದಲೇ ತೆಗೆಯಬೇಕು. ಅವಿದ್ಯೆಯಾಗಿರುವ ಇದನ್ನು ವಿದ್ಯೆಯಿಂದಲೇ ತೆಗೆಯಬೇಕು. ಯಾವುದದು? ತತ್ವವಿದ್ಯೆ, ಆತ್ಮತತ್ವವಿದ್ಯೆ, ಪರಮಾತ್ಮತತ್ವವಿದ್ಯೆ, ಬ್ರಹ್ಮಾತ್ಮತತ್ವವಿದ್ಯೆ, ಏನಾದರೂ ಕರೀರಿ. ಆಳದಲ್ಲಿ ಮೂಲದಲ್ಲಿ ನೋಡಿದಾಗ ನಮಗಿರತಕ್ಕಂಥ ಇದು ನಿಜವಾಗಲೂ ಏನಾಗಿದೆ, ಅದೇ ಇಲ್ಲಿ ವೇದ್ಯನಾಗಿರತಕ್ಕಂಥ ಪುರುಷ. ಅದನ್ನು ಹಾಗೆ ತಿಳಿದುಕೊಂಡಾಗ ವ್ಯಥೆಯು ಕೊನೆಗೊಳ್ಳುತ್ತದೆ ಎನ್ನುವುದನ್ನು ಭಾಳ ಬಲವಾಗಿ ಇಟ್ಕೊಳ್ಳಿ. ಈ ಉಪನಿಷತ್ತಲ್ಲಿ ದೊಡ್ಡ ಮಹತ್ತರವಾದಂಥ ಸಂದೇಶ ಅದೇ. ವ್ಯಥೆಯೆಂದರೆ ಮತ್ತೇನಿಲ್ಲ, ಮತ್ತೆ ಮತ್ತೆ ಈ ಸಂಸಾರಕ್ಕೆ ನನ್ನನ್ನು ಕಟ್ಟಿ ಹಾಕಬಹುದಾದಂತಹ ಶೋಕಮೋಹ ಭಯಗಳು. ಇಲ್ಲಿರ್ತಕ್ಕಂಥ ಯಾವುದೇ ಸಂಬಂಧಗಳಿಂದ, ಯಾವುದೇ ಜ್ಞಾನದಿಂದ ನಮಗೆ ಆತ್ಮೋದ್ಧಾರದ ವಿಚಾರ ಬರೋದೇ ಇಲ್ಲ. ಇಲ್ಲೆಲ್ಲವೂ ನಮ್ಮನ್ನು ಮತ್ತೆ ಕಟ್ಟಿ ಹಾಕುವುದಕ್ಕೆ, ಮತ್ತೆ ಇಲ್ಲಿರುವುದಕ್ಕೆ. ವಾಸ್ತವವಾಗಿ ನೋಡಿ, ನೀವೇನೇನು ಇಲ್ಲಿ ಮಂಗಳಕರ ಅಂತ ಮಾಡ್ತಾ ಇದ್ದೀರೋ ಅದೆಲ್ಲದರ ಕೊನೆಯೂ ಅಮಂಗಳವಾಗಿ ಇರುತ್ತೆ. ಆದರೆ ವೇದ ಮಾತ್ರನೇ ಹೇಳೋದು, ವೇದಜ್ಞಾನ ಮಾತ್ರ, ತತ್ವಜ್ಞಾನ ಮಾತ್ರವೇ ಹೇಳೋದು ಜಗತ್ತಿನಲ್ಲಿ ಯಾವುದು ಅಮಂಗಳ ಅನ್ನೋದು ಇರುವುದೇ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ, ಇರುವುದೇ ಇಲ್ಲ. ಯಾಕೆ? ಭಗವತ್ ಸೃಷ್ಟಿ. ಭಗವತ್ ಸೃಷ್ಟಿಯ ನಂತರ ಆರೋಪ ಮಾಡಿಕೊಂಡು ಮನುಷ್ಯನಾದವನು ಆ ಮಂತ್ರ, ಈ ಮಂತ್ರ, ಆ ತಂತ್ರ, ಇದು ಅಂತ ಹೇಳ್ತಾ ಇರೋದ್ರಿಂದ ಅದೆಲ್ಲದರಲ್ಲೂ ಕೂಡ ತಾತ್ಕಾಲಿಕವಾದ ಸಮಸ್ಯೆಗೆ ಪರಿಹಾರವೊಂದು ಹೇಳುತ್ತಾ, ಇದೇ ಶಾಶ್ವತವೊಂದು ಹೇಳತಕ್ಕಂಥ ಪುರೋಹಿತ ವರ್ಗಕ್ಕೋ ಅಥವಾ ಅದೇ ಸರಿ ಎಂದು ಹೇಳತಕ್ಕಂಥ ಬೇರೆ ವಚನಕಾರರಿಗೋ ಯಾರಿಗೂ ಏನೇ ಇದೆಯಲ್ಲ, ಅದೆಲ್ಲೂ ಕೂಡ ಇದೇ ಸರಿ ಏನು ಅಂತ ಅನ್ನಿಸುವಷ್ಟು ಮಟ್ಟಿಗೆ ನಮಗೆ ಆ ಕಲೆಗಳೆಲ್ಲ ಇದೆ. 16 ಕಲೆಗಳು ವಿಚಿತ್ರವಾಗಿದೆ. ಅದಲ್ವ, ಈ 16 ಕಲೆಗಳು ಕೂಡ ಪ್ರಕೃತಿಯಿಂದ ಇದೆ. ಇದನ್ನು ಮುಂದಕ್ಕೆ ನೋಡಿ, ಈ ಶ್ಲೋಕದಲ್ಲಿ, ಇವತ್ತಿನ ಶ್ಲೋಕದಲ್ಲಿ ಮಿತಿಯೆಲ್ಲ ಅರ್ಥ ಆಯ್ತಲ್ಲ ನಿಮಗೆ, ಈಗ ವ್ಯಥೆಯೆಲ್ಲ ಅರ್ಥ ಆಯ್ತಲ್ಲ. ಈಗ ಇವತ್ತಿನ ಈ ಮಂತ್ರದಲ್ಲಿ, ಉಪಸಂಹಾರದ ಮಂತ್ರದಲ್ಲಿ ಏನು ಹೇಳುತ್ತೆ ನೋಡಿ. ಇವತ್ತಿನ ಮಂತ್ರದಲ್ಲಿ ಏನು ಹೇಳ್ತಾರೆ ಅರ್ಥವನ್ನು ನೋಡಿ. ಆತನು ಅವರಿಗೆ ಹೇಳಿದ್ದೇನೆಂದರೆ ಇಷ್ಟೇ, ಈ ಪರಬ್ರಹ್ಮವನ್ನು ನಾನು ಅರಿತಿರುವೆನು, ಇದಕ್ಕಿಂತ ಹೆಚ್ಚಿನದು ಇಲ್ಲ. ಭಾಷಾರ್ಥವನ್ನು ನೋಡ್ಬೋಣ, ಆಮೇಲೆ ಅಲ್ಲಿ ಒಂದಷ್ಟು ಟಿಪ್ಪಣಿ ಏನಿದೆ ನಾವು ಮಾತಾಡ್ತೀವಿ. ಆ ಶಿಷ್ಯರಿಗೆ ಈ ರೀತಿ ಬೋಧಿಸಿದವನಾಗಿ ಪಿಪ್ಪಲಾದನು ಅವರನ್ನು ಕುರಿತು ಇದ್ದೆಂದನಂತೆ. ತಿಳಿಯಬೇಕಾದ ಬ್ರಹ್ಮವೂ ಇಷ್ಟೇ, ನಾನು ಇದನ್ನು ಅರಿತಿರುವೆನು, ಅಂದರೆ ಇಷ್ಟೇ ನನಗೆ ತಿಳಿಯುವುದು ಎಂದಂತಾಗಿ ಗುರುವು ಪೂರ್ಣವಾಗಿ ಹೇಳಲಿಲ್ಲ ಎಂದಾಗುತ್ತದೆ. ಇದಕ್ಕಿಂತಲೂ
ಈ ಬ್ರಹ್ಮಕ್ಕಿಂತಲೂ ಹೆಚ್ಚಿನದು ತಿಳಿಯಬೇಕಾದ ಹೆಚ್ಚಿನ ವಸ್ತು ಇರುವುದಿಲ್ಲ, ಇನ್ನಿಲ್ಲ ಎಂದದ್ದರಿಂದ ನೀವು ಎಲ್ಲವನ್ನೂ ತಿಳಿದುಕೊಂಡಿರಿ, ಕೃತಾರ್ಥರಾದಿರಿ ಎಂದಂತೆ ಆಯಿತು ಎಂದು ಹೀಗೆ ಶಿಷ್ಯರಿಗೆ ತಿಳಿಯದೇ ಉಳಿದಿರುವುದು ಏನಾದರೂ ಇರಬಹುದು ಎಂಬ ಶಂಕೆಯನ್ನು ತೊಲಗಿಸುವುದಕ್ಕಾಗಿಯೂ ತಾವು ಕೃತಾರ್ಥರಾದವೆಂಬ ಬುದ್ಧಿಯನ್ನು ಉಂಟು ಮಾಡುವುದಕ್ಕಾಗಿಯೂ ಹೇಳಿದರು. ನೋಡಿ, ಇದರಲ್ಲಿ ಮುಖ್ಯವಾದದ್ದು ಏನು ಅಂದರೆ, ಈಗ ನಾನು ನಿಮಗೆ ಏನನ್ನೆಲ್ಲ ಹೇಳಿದನೋ ಇಷ್ಟೇ ಅಂದರೆ ಇಷ್ಟೇ ನನಗೆ ಗೊತ್ತಿರುವುದು, ಇದೇ ಬ್ರಹ್ಮ ಅಂತ ಹೇಳಲಿಲ್ಲ, ವಿಪ್ಪಲಾದರೂ ಇದು ಬ್ರಹ್ಮ ಅಂತ ಹೇಳಲಿಲ್ಲ, ಇಷ್ಟೇ ಅಂತಂದ್ರೆ ಅರ್ಥ ಏನು ಅಂದರೆ ನನಗೆ ಇಷ್ಟೇ ಗೊತ್ತು. ಯಾಕೆ ಹಾಗೆ ಹೇಳಿದ್ದಾರೆ ಅಂದರೆ, ಈ ಬ್ರಹ್ಮವನ್ನು ಯಾರು ಪರಿಪೂರ್ಣವಾಗಿ ಅರಿಯಲಾರರು, ಇದು ಪೂರ್ಣವಾದದ್ದು. ಪರಿಪೂರ್ಣತೆಯನ್ನು ಅರಿಯುವುದಕ್ಕೆ ನಾವು ಪೂರ್ಣರಾಗುವುದು ಅನ್ನುವುದು ಒಂದನ್ನು ಬಿಟ್ಟರೆ ಹೇಳಲಾಗದು. ಯಾಕೆ, ನಮ್ಮ ಈ ಶರೀರದಲ್ಲಿರ್ತಕ್ಕಂಥ ಆಯುಷ್ಯವು ಜ್ಞಾನವು ಅದಕ್ಕಿಂತ ಪುಟ್ಟದು, ಅದರಿಂದ ಇದೇ ಬ್ರಹ್ಮ ಅಂತ ಹೇಳಲು ಬರುವುದಿಲ್ಲ ಅನ್ನೋದು ಭಾಳ ಚಂದಲ್ಲಿ ಗಮನದಲ್ಲಿಟ್ಕೊಳ್ಳಿ. ಸೊ ಪರಬ್ರಹ್ಮ ವಸ್ತುವನ್ನು ಪರಿಚಯ ಮಾಡಿಸುವಾಗ ಇದನ್ನು ಇಷ್ಟನ್ನು ನಾನು ನಿಮಗೆ ಇಷ್ಟೇ ಅಂತಂದರೆ ಇಷ್ಟೇ ನಾನು ಬ್ರಹ್ಮನನ್ನು ತಿಳಿದುಕೊಂಡಿರುವುದು, ಅದನ್ನು ನಿಮಗೆ ಹೇಳಿದ್ದೇನೆ. ಹೀಗೆ ಹೇಳಿರುವ ಅಷ್ಟೇ ಪರಮಾತ್ಮ ತತ್ವ, ಪರಬ್ರಹ್ಮ ತತ್ವ ಅನ್ನೋದು ನಾನು ತಿಳಿದುಕೊಂಡಿರುವುದು. ಇಷ್ಟೇ ಬ್ರಹ್ಮ ಅಂತ, ಇದೇ ಬ್ರಹ್ಮ ಅಂತ ಹೇಳಲಿಲ್ಲ ಅವರು. ಇದು ಭಾಳ ಮುಖ್ಯವಾದದ್ದು. ಎಲ್ಲ ಆಮೇಲೆ ವಚನಕಾರರೆಲ್ಲರೂ ಕೂಡ ಪ್ರವಚನಕಾರರೆಲ್ಲರೂ ಇದನ್ನು ಹಾಗೆ ಹೇಳಬೇಕು ಅಂತಲೇ ಇರೋದು, ಶಾಸ್ತ್ರ ಇರೋದೇ ಹಾಗೆ. ಅಂದರೆ ಇದು ಬ್ರಹ್ಮ ಅಂತ ತೋರ್ಸೋಕ್ಕಾಗಲ್ಲ, ಇದು ಬ್ರಹ್ಮ ಅಂತ ಹೇಳೋಕ್ಕಾಗಲ್ಲ, ಹೌದಲ್ವ? ಇದು ಬ್ರಹ್ಮ ಅಂತ ಮುಟ್ಟಕ್ಕಾಗಲ್ಲ, ಇದು ತತ್ವ ಅಂತ ಹೇಳಿ ನಾವು ರಸದಲ್ಲಿ ಹಾಕೊಳ್ಳೋಕ್ಕಾಗಲ್ಲ. ಆದರೆ ಎಲ್ಲವೂ ಅದನ್ನು ಆಪಾದಿಸಿದೆ, ಅದೇ ಮೂಲ ಎಲ್ಲದಕ್ಕೂ. ಮೂಲವನ್ನು ಅರಿಯುವಾಗ ನಾವು ಯಾವುದೇ ಭಾಷೆಯು ಅದಕ್ಕೆ ಪೂರಕವಾಗಿರುವುದಿಲ್ಲ, ಯಾವುದೇ ಶ್ರವಣವು ಪೂರಕವಾಗಿರುವುದಿಲ್ಲ. ಅದರಿಂದ ಏನು, ಅದರ ಹತ್ತಿರ ಕೇಳಿದಾಗ ನನಗೆ ಬ್ರಹ್ಮವೆಂದು ಇಷ್ಟು ತಿಳಿದಿದೆ, ಇಷ್ಟನ್ನು ನಾನು ನಿಮಗೆ ಹೇಳಲಿದ್ದೇನೆ ಅಂದರೆ ಇಷ್ಟು ಏನು ತಿಳಿದಿದ್ದೇನೋ ಇದಕ್ಕಿಂತ ಬೇರೆಯಾದದ್ದು ಏನೂ ಇಲ್ಲ, ಇದಕ್ಕಿಂತ ಬೇರೆಯಾದದ್ದು ಏನು ಇಲ್ಲ ಎಂದು ನಾನು ತಿಳಿದಿರುವುದರಿಂದ ಇದನ್ನು ನಾನು ತಿಳಿದ ಮಟ್ಟಿಗೆ ತಿಳಿದಷ್ಟನ್ನು ನಿಮಗೆ ತಿಳಿಸಿದ್ದೇನೆ ಅಂತವೇ ಹೊರತು ಇದಮಿತ್ತಂ ಎಂದು ಬ್ರಹ್ಮನನ್ನು ನಿರ್ದೇಶಿಸಿಲ್ಲ ಗುರುಗಳು. ಯಾಕೆ ನಿರ್ದೇಶಿಸಲು ಆಗುವುದಿಲ್ಲ, ಅದಲ್ವಾ? ವಿಸ್ತಾರವಾಗಿದೆ ಅಂತ ಈ ಒಂದು ಪದ ಇಟ್ಕೊಳ್ಳಿ ನೀವು, ಇದನ್ನು ಅರ್ಥ ಮಾಡ್ಕೋಬೇಕಾದ್ರೆ ಹೇಗೆ ಅಂದರೆ ವಿಸ್ತಾರವಾಗಿದೆ ಅಂತ ಎಷ್ಟು ಅಂತ ಯಾರು ಕೇಳಿದ್ರೆ ಏನು ಹೇಳ್ತೀರಿ? ಅವಾಗ ಇನ್ನೊಂದು ಅಕ್ಷರ ಸೇರಿಸ್ತೀರಿ, ಸವಿಸ್ತಾರವಾಗಿದೆ ಅಂತೀರ, ಹೌದಲ್ವಾ? ವಿಸ್ತಾರವಾಗಿದೆ ಅಂದರೆ ವಿಶಾಲವಾಗಿದೆ, ಎಲ್ಲವನ್ನು ಒಳಗೊಂಡಿದೆ ಅಂತ ಅರ್ಥ, ಹೌದಲ್ವಾ? ಸವಿಸ್ತಾರ ಅಂದರೆ ಏನರ್ಥ? ಸವಿಸ್ತಾರ ಅಂದರೆ ಬ್ರಹ್ಮನಂತೆಯೇ ಕ್ರಿಸ್ಟಲ್ ಕ್ಲಿಯರ್ ಅಂತ. ಸ ಅಂದ್ರೆ ಏನು? ಭಗವಂತನೇ, ಭಗವಂತನ ಇನ್ನೊಂದು ಹೆಸರು ರಸವೇ ಸಹ. ಸೊ ಸವಿಸ್ತಾರ ನೋಡಿ, ವಿಸ್ತಾರವಾಗಿ ಇವರು ಹೇಳಿದರು, ಬರೀ ವಿಸ್ತಾರವಾಗಿ ಹೇಳಲಿಲ್ಲಪ್ಪ, ಇದರೊಳಗೆ ಸವಿಸ್ತಾರವಾಗಿ ಅಂದರೆ ಇನ್ನೆಂದೂ ನಮಗೆ ಸಂಶಯವೇ ಬಾರದಂತೆ, ಪ್ರಶ್ನೆಯೇ ಬಾರದಂತೆ ಅವರು ಹೇಳಿದ್ದಾರೆ ಎಂದು ಶಿಷ್ಯರು ಇದನ್ನು ಹಾಗೆಯೇ ಅರಿತುಕೊಳ್ಳತಕ್ಕದ್ದೆಂದು ಗುರುಗಳ ಭಾವ ಅಂತ ವ್ಯಾಖ್ಯಾನ ಮಾಡಿದ್ದಾರೆ ಶ್ರೀ ಶ್ರೀ ಶಂಕರ ಭಗವತ್ಪಾದರು. ಸರಿನೋ ತಪ್ಪ? ಈಗ ಇದರೊಳಗೆ ನಿಜವಾಗಲೂ ಇಡೀ ಉಪನಿಷತ್ತನ್ನು ಯೋಗ ನಾವೊಂದು ಒಂದು 5 ನಿಮಿಷ ಚರ್ಚೆ ಮಾಡೋಣ. ಇಡೀ ಉಪನಿಷತ್ತಿನಲ್ಲಿ ನಮಗೆ ಬಂದಿರೋದು ಪ್ರಶ್ನೆ ಏನು ಅಂದರೆ, ಈ ಸೃಷ್ಟಿ ಹಾಗೆ ಅಂತ. ಆ ಸೃಷ್ಟಿಗೆ ಬೇರೆ ಬೇರೆ ಪದಗಳನ್ನು ಬಳಸಿ ಹೇಳಿ ಅಲ್ವಾ, ಸೂರ್ಯ ಚಂದ್ರರು ಅಂತೇಳಿ ಅದನ್ನೆಲ್ಲ ಇದಾಗಿದೆ ಅಂತ ಎಲ್ಲ ಹೇಳಿದ್ರಲ್ಲ. ಈಗ ನಿಮಗೆ ಅದನ್ನು ನೀವು ಸರಳ ಮಾಡಿ ಇದು ಇಡೀ ಪ್ರಶ್ನೋಪನಿಷತ್ತನ್ನು ತಲೆಯಲ್ಲಿ ಇಟ್ಕೊಳ್ಳೋದಕ್ಕಂಥ ಒಂದು ಪೂರ್ವಭಾವಿಯಾಗಿ ನಿರ್ಧರಿಸಿಕೊಂಡಂತಹ ಒಂದು ವಿಚಾರವನ್ನು ತಿಳ್ಕೊಳ್ಳಿ. ಹೇಗಿದೆ ಅಂದರೆ, ಈ ಅಷ್ಟ ಕಲೆಗಳು, ಇದು 16 ಕಲೆಗಳಿಂದ ಕೂಡಿರತಕ್ಕಂಥದ್ದು ಪ್ರಕೃತಿ, ಹೌದಲ್ವಾ? ಪ್ರಕೃತಿ ಅನ್ನೋದು ಜಡ, ಪುರುಷ ಅನ್ನೋದು ಚೇತನ, ಈ ಪುರುಷ ಅನ್ನೋದು ನಾನು. ನೋಡಿ ಹೇಗೆ ಸೃಷ್ಟಿಯಾಗುತ್ತೆ ಅನ್ನೋದು ನೀವು ಇಲ್ಲೇ ಕಂಡ್ಕೊಂಡ್ಬಿಡ್ಬೋದು. ಈ ಪುರುಷನಲ್ಲಿ ಇದೆಲ್ಲವೂ ಈ ಸ್ವಾಭಾವಿಕವಾಗಿರತಕ್ಕಂಥ ಪ್ರಾಕೃತವಾಗಿರ್ತಕ್ಕಂಥ ಪ್ರಕೃತಿಯಲ್ಲಿರ್ತಕ್ಕಂಥ 3 ಗುಣಗಳಿಂದ ಕೂಡಿರುವ ಅಸಮ ಪ್ರಮಾಣದಲ್ಲಿರತಕ್ಕಂಥ ಈ 16 ಕಲೆಗಳು ಬರುತ್ತದೆ ಹೋಗುತ್ತದೆ, ಬರುತ್ತದೆ ಹೋಗುತ್ತದೆ, ಬರುತ್ತಾ ಹೋಗುತ್ತಾ ಇರುತ್ತದೆ. ಬರುತ್ತಾ ಹೋಗುತ್ತಾ ಇರುವ ನಡುವಿನಲ್ಲಿ ಇರುವುದನ್ನು ನಾವು ಸ್ಥಿತಿ ಅಂತ ಕರೆದಿದ್ದೀವಿ. ಘಟನೆ ಮಾಡಿ ಹೇಗೆ, ಇವಾಗ ನೀವು ಚೈತನ್ಯ ಆಗಿದ್ದೀರಿ, ಈ ಶರೀರ ಜಡ, ಹೌದಲ್ವಾ? ಈ ಜಡ ಅಂದರೆ ಪ್ರಕೃತಿ, ಈ ಶರೀರ ಅನ್ನೋದು ಪ್ರಕೃತಿ. ಈ ಪ್ರಕೃತಿಯು ನನ್ನ ಮೂಲಕ, ನನ್ನ ಆಗಿರ್ತಕ್ಕಂಥ 3 ಸ್ವಭಾವದ ಮೂಲಕ ಆಗಾಗ್ಗೆ ಬಂದು ಇದ್ದು ಹೋಗುತ್ತದೆ, ಬಂದು ಇದ್ದು ಹೋಗುತ್ತದೆ. ಅವಾಗ ಏನಾಗುತ್ತೆ, ಸೃಷ್ಟಿಯು ಸ್ಥಿತಿಯು ಲಯವು ನಿಮ್ಮಲ್ಲೇ ಪೂರ್ಣವಾಗಿ ನೋಡ್ತಿದ್ದೀರಿ. ಬೆಳಗಾಗೆದ್ದ ತಕ್ಷಣ ನಿಮಗೆ ಈ ಜಡ ಶರೀರದಲ್ಲಿ ನೀವೆದ್ರಿ, ಈ ಶರೀರದಲ್ಲಿ ನೀವು, ಈ ಶರೀರ ಹೇಳೋದಕ್ಕೂ ನೀವೇ ಕಾರಣ, ಗೊತ್ತಾನೆ? ಯಾಕೆಂದರೆ ನಾವು ಚೈತನ್ಯ ತಾನೇ, ಸೊ ಪರಮ ಪುರುಷ ತಾನೇ. ಈ ಪುರುಷ ಈ ಶರೀರದಲ್ಲಿ ಎಚ್ಚೆತ್ತುಕೊಂಡಾಗ 3 ಸ್ವಭಾವಗಳುಳ್ಳಂತಹ ಈ 16 ಕಲೆಗಳುಳ್ಳ ಪ್ರಕೃತಿಯು ಇವನಲ್ಲಿ, ಇವನಿಂದ ಚೇತನಗೊಂಡು, ಇದರಿಂದ ಪುನಶ್ಚೇತನಗೊಂಡು ದಿನ ಬೆಳಗ್ಗೆ ಸೂರ್ಯ ಬಂದ,
ಚಂದ್ರ ಬಂದ, ರಾತ್ರಿ ಆಯಿತು, ಅದೆರಡರ ನಡುವೆ ಇರೋದು ಬದುಕು ಸ್ಥಿತಿ ಆಯಿತು ಅನ್ನೋದನ್ನು ಪ್ರತಿ ನಿತ್ಯ ಪ್ರತಿ ಕ್ಷಣ ಈ ಶರೀರದಲ್ಲೇ ಈ ಶರೀರ ಇರುವವರೆಗೂ ಅದರಲ್ಲಿ ಜೀವಭಾವದಲ್ಲಿರುವ ನಾನು ನಾನು ಅನ್ನುವ ಆ ಜೀವಾತ್ಮವು ಚಂದದಲ್ಲಿ ದರ್ಶನ ಮಾಡಬೇಕು. ತಿಳ್ಕೊಳ್ಳೋದಲ್ಲ, ನಿಮಗೆ ಗೊತ್ತಾಗ್ಬಿಡುತ್ತೆ ಅದಲ್ವಾ. ಈ ಶರೀರವು ನಾನು ಮಲಗಿದರೆ ಮಲಗುತ್ತದೆ, ನಾನು ಎದ್ದರೆ ಹೇಳುತ್ತದೆ, ನಾನು ಅದರಲ್ಲಿ ಇರತಕ್ಕಂಥ ಸೃಷ್ಟಿಸ್ಥಿತಿ ಲಯಗಳಿಗೆ ನಾನೇ ಕಾರಣ, ಕಣ್ಣು ನೋಡುವುದಕ್ಕೂ ಚೈತನ್ಯವಾಗಿರುವ ನಾನೇ ಕಾರಣ. ಏಕೆ ಕಣ್ಣು ಜಡ? ಹಾಗಾದ್ರೆ ಏನಾಯಿತು? ನಾನು ಮಲಗಿದಾಗ ಈ ದೃಶ್ಯ ಮಾಧ್ಯಮದಲ್ಲಿರೋ ಈ ದೃಶ್ಯ ಪ್ರಪಂಚವೆಲ್ಲವೂ ಯಾವುದರಲ್ಲಿ ಅಡಗಿತು? ನನ್ನಲ್ಲಿ ಅಡಗಿತು. ಬೆಳಗ್ಗೆ ಎದ್ದಾಗ ನಾನು ಇದೆಲ್ಲವೂ ಎತ್ತುಕೊಂಡಿತ್ತು. ಸೃಷ್ಟಿ ಗೊತ್ತಾಯ್ತಾ ಇಲ್ವಾ? ರಾತ್ರಿ ತಿರ್ಗಾ ಸೇಮ್ ಲಯ, ತಿರ್ಗಾ ಡೈಲಿ ಇದೆ. ಅದನ್ನು ನಾವೇನು ಮಾಡಿದ್ವಿ? ಜೀವನ ಅಂತ ಕರೆದ್ವಿ, ಆಯುಷ್ಯ ಅಂತ ಕರೆದ್ವಿ, ಒಬ್ಬ ಮನುಷ್ಯನ ಬದುಕು ಅಂತ ಕರೆದ್ವಿ. ಇದೆಲ್ಲ ನಾವು ಬೇರೆ ಬೇರೆ ನಾಮರೂಪಗಳನ್ನ ಇಟ್ಕೊಂಡು ವ್ಯವಹಾರದಲ್ಲಿ ಗುರುತಿಸ್ಕೊಂಡ್ವಿ. ಅದರಲ್ಲಿ ಆಗತಕ್ಕಂಥದ್ದು ಪಾಪ ಪುಣ್ಯಗಳು ಅಂತ ಅಂದ್ಕೊಂಡ್ವಿ. ಇದೆಲ್ಲವೂ ಏನಾಯಿತು? ಈ ಪುರುಷನ ಅಂದರೆ ನಾನು ನಾನು ಅನ್ನೋ ಈ ಪರತತ್ವದ ಮೇಲೆ ಅಧ್ಯಾರೋಪ ಮಾಡಿದ್ದೇವೆ, ಆರೋಪ ಮಾಡಿದ್ದೇವೆ ಅದಲ್ವೋ. ಇದು ಕೇವಲ ಆರೋಪ ಮಾತ್ರ. ಈಗ ಈ ಜ್ಞಾನದಿಂದ, ಈ ತತ್ವಜ್ಞಾನದಿಂದ, ಬ್ರಹ್ಮತತ್ವಜ್ಞಾನದಿಂದ, ಈ ಆರೋಪದಿಂದ ನಾವು ಮುಕ್ತವಾಗಬೇಕು. ಆರೋಪದಿಂದ ಮುಕ್ತವಾಗೋದು ಅಂದ್ರೇನು? ಆರೋಪದಿಂದ ವ್ಯಥೆಗೊಳ್ಳುತ್ತಿದ್ದೆವು, ಈಗ ನಮಗೆ ವ್ಯಥೆ ಇಲ್ವೇ? ಆಗ್ಬೇಕದು, ವ್ಯಥೆ ಇರ್ಕೊಡುದು. ಯಾಕೆ ಅಂದರೆ ನೀವೆಷ್ಟು ವ್ಯಥೆ ಪಟ್ಟರು, ವ್ಯಥೆ ಪಡದೇ ಇದ್ದರೂ ಇದು ಕ್ರಮ, ಉತ್ಪತ್ತಿ ಸ್ಥಿತಿ ಲಯದಲ್ಲಿರೋದು ಕ್ರಮ. ಸೊ ನಮಗೆ ಈ ಆರೋಪದಿಂದ, ಈ ಆರೋಪದಿಂದ ಮುಕ್ತವಾಗಿ ಬಿಟ್ಟರೆ ಏನೋ ಸತ್ತೋಗ್ತೀವಿ ಅಂತಲ್ಲ ಅರ್ಥ. ನಿಶ್ಚಿಂತವಾಗಿ ಬಿಡ್ತೀರಿ, ಶಾಂತವಾಗಿ ಬಿಡ್ತೀರಿ, ಮುಕ್ತರಾಗಿ ಬಿಡ್ತೀರಿ. ಇದು ಈ ವಿದ್ಯೆಯು, ಈ ಪರಾವಿದ್ಯೆಯು, ಪರಮಾತ್ಮ ವಿದ್ಯೆಯು, ಬ್ರಹ್ಮ ವಿದ್ಯೆಯು ಈ ಜೀವಕ್ಕೆ ಮಾಡುವ ಬಹುದೊಡ್ಡ ಉಪಕಾರ. ಅದಕ್ಕೋಸ್ಕರನೇ ಇಲ್ಲಿ ಈ ಜಗತ್ತಿನಲ್ಲಿ, ಈ ನಮ್ಮ ನಮ್ಮ ಭಾರತ ದೇಶದಲ್ಲಿ ಏನಿದೆ, ನಮ್ಮ ವೇದ ಸಂಹಿತೆ ಏನಿದೆ, ಅದರಲ್ಲಿ ಕಾಣುವ ದರ್ಶನ ಇದು. ಅದನ್ನು ನೋಡ್ಲಿಂತಾನೆ ಪ್ರಶ್ನೋಪನಿಷತ್ತು ಕೂಡ ಇಲ್ಲಿವರೆಗೂ ಬಂದಿತ್ತು. ಯಾಕೆಂದರೆ ಚಿತ್ತದ ಇಲ್ಲಿವರೆಗೂ ದತ್ತ ಚಿತ್ತದಿಂದ ಕೂಡಿ ಏನೇನು ಇದರಲ್ಲಿರ್ತಕ್ಕಂಥ ಸಂಖ್ಯೆ, ಏನೇ ತಪತ್ರೆ ಇದ್ದರೂ ಏನೇ ಆದರೂ ಆದಷ್ಟು ಶನಿವಾರಗಳನ್ನು ಹೊಂದಿಸಿಕೊಂಡು ಹೋದಲ್ವ, ಆ ಆರು ಜನ ಶಿಷ್ಯರಂತೆಯೇ ಶ್ರದ್ಧಾಭಕ್ತಿಗಳಿಂದ ನೀವೆಲ್ಲರೂ ಇದನ್ನು ಕೇಳಿದ್ದೀರಿ. ಪಿಪ್ಪಲಾದರೆ ನಿಮಗೆ ಇದನ್ನು ಹೇಳಿದ್ದಾರೆ. ಆರು ಶಿಷ್ಯರ ಜನರಲ್ಲಿ ಕೂತ್ಕೊಂಡು ಅವರ ಜೊತೆಯಲ್ಲಿ ಕೇಳಿದ್ದೀರಿ. ಇವತ್ತು ಯಾರು ಆರು ಜನ ಬಂದಿರಲ್ಲೋ ಅವರು ಪಿಪ್ಪಲಾದ ಶಿಷ್ಯರು, ಅವರು ಬಂದಿಲ್ಲ. ಅದನ್ನು ಮುಂದುವರ್ಸ್ಕೊಂಡು ನಾವು ಹೋಗ್ತಾ ಇದ್ದೀವಿ ಅಂತ ಭಾವಿಸ್ಬೇಕು. ಅದರಿಂದ ಇಲ್ಲಿ ಏನು ಈ ತತ್ವ ಹೇಳಿದೆ ಪರ್ಫೆಕ್ಟಾಗಿ ತಿಳ್ಕೊಂಬಿಡಿ. ಇದು ಉಪಸಂಹಾರದಲ್ಲಿ ಇರತಕ್ಕಂಥ, ಇವಾಗ ಉಪಸಂಹಾರದಲ್ಲಿ ಕನ್ಫ್ಯೂಷನ್ ಆಗಬಾರ್ದು. ಮುಂದೆ ಇನ್ನೊಂದಾದ್ರೂ ಉಪನಿಷತ್ತು ಮಾಡ್ತೀವೋ ಮಾಡಲ್ವೋ ಬರ್ತಾರೋ ಇಲ್ಲೋ ಅದು ಗೊತ್ತಿಲ್ಲ. ಆದರೆ ಪ್ರಶ್ನೋಪನಿಷತ್ತಿನ ಈ ಉಪಸಂಹಾರ ಮಾತ್ರ ಹೀಗಿದೆ, ಅರ್ಥ ಆಯ್ತಲ್ಲ. ಆದ್ದರಿಂದ ಇಲ್ಲಿ ಇದನ್ನು ನಾವು ಸ್ಪಷ್ಟವಾಗಿ ತಿಳ್ಕೋಬೇಕು. ಆಯ್ತಾ ಸರ್? ಏನಾದ್ರು ಪ್ರಶ್ನೆ ಇದೆ ಈ ಭಾಗದಲ್ಲಿ? ಇಲ್ಲ. ಈಗ ಮುಂದಿನ ಮಂತ್ರ ಏನು ಹೇಳುತ್ತೆ ನೋಡೋಣ. ತೇ ತಮರ್ಚಯಂತಹ ತ್ವಂ ಹಿನಃ ಪಿತಾ ಯೋ ಅಸ್ಮಾಕಮ ವಿದ್ಯಾಯಾಃ ಪರಂ ಪಾರಂ ತಾರಯಸೀತಿ ನಮಃ ಪರಮ ಋಷಿಭ್ಯೋ ನಮಃ ಪರಮ ಋಷಿಭ್ಯಃ ತೇ ತಮರ್ಚಯಂತಃ ತ್ವಂ ಹಿನಃ ಪಿತಾ ಯೋ ಅಸ್ಮಾಕಮ ವಿದ್ಯಾಯಾಃ ಪರಂ ಪಾರಂ ತಾರಯಸೀತಿ ನಮಃ ಪರಮ ಋಷಿಭ್ಯೋ ನಮಃ ಪರಮ ಋಷಿಭ್ಯಃ ನೋಡಿ, ಇವಾಗ ಈ ಮಂತ್ರದಲ್ಲಿ ಇದೆಲ್ಲ ಕೇಳಿದ ಮೇಲೆ ಆರು ಜನ ಶಿಷ್ಯರಿಗೆ ಇವಾಗ ಏನು ಬರಬೇಕು? ಇವಾಗ ದರ್ಶನ ಆಗ್ಬಿಟ್ಟಿರ್ಬೇಕು. ಇಲ್ಲಿವರೆಗೂ ಪ್ರೋಕ್ತಾರರಾಗಿದ್ದರು, ನಾವೆಲ್ಲರೂ ಕೇಳಿದ ಹಾಗೆ ಅವರು ಕೇಳ್ತಾ ಇದ್ರು. ಅವರ ದೃಷ್ಟಿಯಿಂದಲೇ, ಅವರ ಕೃಪಾ ಕಟಾಕ್ಷದಿಂದಲೇ ನಾವೆಲ್ಲರೂ ಇದ್ರೊಳಗೆ ಈ ಉಪನಿಷತ್ತನ್ನು ಕೇಳೋ ಹಾಗಾಯಿತು. ವಿಪುಲಾದರ ಬಾಯಿನಲ್ಲಿ ಕೇಳೋ ಹಾಗಾಯಿತು. ಶಂಕರ ಭಗವತ್ಪಾದರ ಭಾಷೆಯಲ್ಲಿ ನಾವು ಅದನ್ನು ಅದು ಅಳವಡಿಸಿಕೊಂಡು ಅದನ್ನು ನಾವು ದರ್ಶನ ಮಾಡಿದ್ದಾಯಿತು. ಇಂಥ ಒಂದು ದರ್ಶನ ಭಾಗ್ಯವಿರುವ ನಾವೆಲ್ಲರೂ ಕೂಡ ಹೇಗಿರಬೇಕು ಅನ್ನೋದನ್ನು ಆಶಿಷ್ಯರು ಹೇಳ್ತಾರೆ. ಅದಕ್ಕೆ ಅರ್ಥವನ್ನು ನೋಡಿ. ಅವರು ಆತನನ್ನು ಅರ್ಥಿಸುತ್ತಾ, ನೀನೇ ನಮ್ಮ ತಂದೆಯು, ಯಾವ ನೀನು ನಮ್ಮ ಅವಿದ್ಯೆಯ ಆಚೆಯ ದಡವನ್ನು ಮುಟ್ಟಿಸಿರುತ್ತೀಯೇ ಎಂದರು. ಪರಮ ಋಷಿಗಳಿಗೆ ನಮಸ್ಕಾರ, ಪರಮ ಋಷಿಗಳಿಗೆ ನಮಸ್ಕಾರ.
ಇದರ ಮೇಲ್ನೋಟದ ಅರ್ಥ ಭಾಷೆ. ಶಂಕರ ಭಗವತ್ಪಾದರು ಭಾಷೆ ಏನಂತ ನೋಡ. ಆಮೇಲೆ ಗುರುವಿನಿಂದ ಬೋಧಿತರಾಗಿದ್ದ ಆ ಶಿಷ್ಯರು ಕೃತಾರ್ಥರಾಗಿ ವಿದ್ಯೆಗೆ ನಿಷ್ಕ್ರಿಯೆ ಏನೂ ತೋರಿದ್ದರಿಂದ ಆ ಗುರುವಿಗೆ ಏನು ಮಾಡಿದರು ಎಂದರೆ ಹೇಳುತ್ತಾರೆ. ಆತನನ್ನು ಅಡಿಗಳೆಡೆಯಲ್ಲಿ ಪುಷ್ಪಾಂಜಲಿಯನ್ನು ಎರಚುವುದು, ತಲೆಬಾಗಿ ನಮಸ್ಕರಿಸುವುದು, ಇವುಗಳಿಂದ ಅರ್ಚಿಸುತ್ತಾ ಪೂಜಿಸುತ್ತಾ ಏನು ಹೇಳಿದರೆಂದರೆ ಶ್ರುತಿಯು ಹೇಳುತ್ತದೆ, ನೀನೇ ನಮ್ಮಗಳಿಗೆ ತಂದೆಯು, ಏಕೆಂದರೆ ನಿತ್ಯವಾಗಿಯೂ ಮುಪ್ಪು ಸಾವುಗಳಿಲ್ಲದೆ ಅಂಜಿಕೆ ಇಲ್ಲದ್ದಾಗಿಯೂ ಇರುವ ಬ್ರಹ್ಮ ಶರೀರವನ್ನು ನೀನು ವಿದ್ಯೆಯಿಂದ ಉಂಟು ಮಾಡಿಕೊಟ್ಟಿರುತ್ತೀಯ. ಯಾವ ಈ ನೀನೇ ನಮ್ಮಗಳ ಅವಿದ್ಯೆಯಿಂದ ಎಂದರೆ ತಪ್ಪು ತಿಳುವಳಿಕೆಯಿಂದ ಹುಟ್ಟು ಮುಪ್ಪು ಸಾವು ಬೇನೆ ಗುಗುಡ ಮುಂತಾದ ಮೊಸಳೆಗಳುಳ್ಳ ಕಡೆಗಾಣದ ಅವಿದ್ಯೆ ಎಂಬ ದೊಡ್ಡ ಸಾಗರದಿಂದ ನಮ್ಮನ್ನು ವಿದ್ಯೆ ಎಂಬ ಹಡಗಿನಲ್ಲಿ ಆಚೆಯ ಎಂದರೆ ಮತ್ತೆ ಹಿಂತಿರುಗದ ಸ್ವರೂಪದ ಮೋಕ್ಷವೆಂಬ ಹೆಸರಿನ ಕಡಲಿನ ಆಚೆಯ ದಡದಂತೆ ಸಂಸಾರದ ಕಡಲಿನ ಆಚೆಯ ದಡವನ್ನು ಮುಟ್ಟಿಸಿರುತ್ತೀಯ. ಆದ್ದರಿಂದ ಇನ್ನೊಬ್ಬ ದೇಹದಾತ್ರವಾದ ತಂದೆಗಿಂತಲೂ ನೀನೇ ನಮ್ಮಗಳ ತಂದೆ ಎನ್ನುವುದು ಯುಕ್ತವು. ಆ ಇನ್ನೊಬ್ಬ ತಂದೆಯಾದರೂ ಶರೀರವನ್ನು ಮಾತ್ರ ಉಂಟು ಮಾಡಿಕೊಡುತ್ತಾನೆ, ಆದರೂ ಅಷ್ಟು ಮಾತ್ರದಿಂದಲೇ ಅವನು ಲೋಕದಲ್ಲಿ ಉಳಿದ ಎಲ್ಲರಿಗಿಂತಲೂ ಪೂಜ್ಯನಾಗಿರುತ್ತಾನೆ. ಅತ್ಯಂತಿಕವಾದ ಅಭಯವನ್ನು ಕೊಟ್ಟಿರುವ ನಿನ್ನ ವಿಷಯದಲ್ಲಿ ಪೂಜ್ಯತಮನೆಂದು ಹೇಳುವುದೇನು ಎಂದು ಅಭಿಪ್ರಾಯ. ಬ್ರಹ್ಮವಿದ್ಯಾ ಸಂಪ್ರದಾಯ ಕರ್ತೃಗಳಾದ ಪರಮ ಋಷಿಗಳಿಗೆ ನಮಸ್ಕಾರ. ಪರಮ ಋಷಿಗಳಿಗೆ ನಮಸ್ಕಾರ ಎಂದು ಎರಡು ಸಲ ಹೇಳಿರುವುದು ಆದರವನ್ನು ಸೂಚಿಸುವುದಕ್ಕೆ. ಅದರಿಂದ ಇಲ್ಲಿ ನೋಡಿ, ಈ ಗುರುಗಳಿಗೆ ಶಿಷ್ಯರು ಅಂದರೆ ಪಿಪ್ಪಲಾದರಿಗೆ ಆರು ಜನ ಶಿಷ್ಯಂದರು ಕೂಡ ಅವರೆಲ್ಲರೂ ಚೆನ್ನಾಗಿ ತಿಳ್ಕೊಂಡಿರೋರು, ಬ್ರಹ್ಮವಿತ್ತರು ಮೊದಲನೇ ಜ್ಞಾಪಕೊಳ್ಳಿ. ಬಟ್ ಅವರು ಇಲ್ಲಿ ಬಂದಾಗ ಎಲ್ಲವನ್ನ ತಿಳ್ಕೊಂಡಿದ್ರು, ಆದರೆ ಅವ್ರು ಇನ್ನೂ ಪ್ರಾಯೋಗಿಕವಾಗಿ ಎಲ್ಲವನ್ನ ಮಂತ್ರ ಅವರೇನಾದ್ರು ಮಂತ್ರ ಪ್ರೋಕ್ತಾರರಾಗಿದ್ದರು, ದಷ್ಟಾರಾಗಿರಲಿಲ್ಲ. ಅದಕ್ಕೋಸ್ಕರ ಅವರೆಲ್ಲರೂ ಕೇಳಕ್ಕೆ ಬಂದಿದ್ರು, ಒಂದು ವರ್ಷ ನಮ್ಮ ಜೊತೆನೇ ಇರಿ ಅಂತ ಹೇಳಿದರು. ಒಂದು ವರ್ಷ ಇದ್ದ ಮೇಲೂ ನಿಮ್ಗೆ ಏನಾದ್ರು ಪ್ರಶ್ನೆ ಉಳಿದಿದ್ರೆ ಆ ಪ್ರಶ್ನೆಗೆ ಉತ್ತರ ನನ್ನ ತಿಳಿದ್ರೆ ನಾನು ಹೇಳ್ತೇನೆ ಅಂತ ಹೇಳಿದರು. ಅದರಿಂದ ಈಗ ಅರ್ಥ ಏನು ಅಂದರೆ, ನಮ್ಮ ಪ್ರಶ್ನೆಗಳೆಲ್ಲವೂ ಸಾಮಾನ್ಯವಾಗಿ ಬದುಕಿಗೆ ಸಂಬಂಧಪಟ್ಟಿರುವಂತೆ ಇರುತ್ತದೆ. ಈ ಲೋಕದಲ್ಲಿ ನಮ್ಮ ಪ್ರಶ್ನೆ ನೋಡಿ, ಒಂದು ಯಾವುದೇ ಪ್ರಶ್ನೆ ನಮಗಿದ್ರೂ ಕೂಡ ವ್ಯಕ್ತಿ ವಸ್ತು ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ನಮ್ಮ ಎದೆಯಲ್ಲಿ ಪ್ರಶ್ನೆ. ನಮಗೆ ಭಯ ಉಂಟಾಗುವುದೆಲ್ಲ ಅದರ ಸಂಬಂಧದಿಂದಲೇ, ನಮಗೆ ಶೋಕ ಉಂಟಾಗುವುದೆಲ್ಲ ಅದರಿಂದಲೇ, ನಮಗೆ ಭಯ ಮೋಹ ಉಂಟಾಗುವುದೆಲ್ಲವೂ ಅದರಿಂದಲೇ. ಅಂದರೆ ಅರ್ಥ ಏನು, ಈ ಪ್ರಪಂಚದ ಸಂಪರ್ಕದಿಂದ ಈ ಜೀವಕ್ಕೆ, ಪ್ರಪಂಚ ಅಂದರೆ ದೇಹ ಮತ್ತು ಪಿಂಡಾಂಡ ಬ್ರಹ್ಮಾಂಡ ಎರಡು ಸೇರಿ ಸಂಪರ್ಕ. ಈ ಜೀವಕ್ಕೆ ಮೊದಲ ಸಂಪರ್ಕ ಯಾವುದು? ದೇಹ. ಈ ದೇಹದ ಮೂಲಕ ಅದು ಪ್ರಪಂಚದ ಸಂಪರ್ಕದಲ್ಲಿದೆ. ಈ ಸಂಪರ್ಕದಿಂದ ಉಂಟಾಗುವ ಇಡೀ ಜೀವಿತ ಕಾಲದಲ್ಲಿ ಏನೇನಿದೆಯೋ ಇವನಿಗೆ ಒಳಗಡೆಯೇ ಉತ್ಪತ್ತಿ ಆಗ್ತಾ ಇರೋದು ಶೋಕ ಮೋಹ ಭಯ ಮಾತ್ರ. ಆದ್ದರಿಂದ ಇಲ್ಲಿ ಎಷ್ಟೇ ಬಾರಿ ಬಂದರೂ ಏನೇ ಬಂದರೂ ಮೊಸಳೆಗಳಂತೆ ಅಂತ ಬರೆದಿದ್ದಾರೆ. ರೋಗ ರುಜಿನ ಮುಪ್ಪು ಇದೆಲ್ಲನೂ ಬಿಡುತ್ತೇನು ಯಾರನ್ನಾರು. ಯಾಕೆ ಮೊಸಳೆಗಳಂತೆ ಅಂದರೆ ಯಾವಾಗಲೂ ಬಾಯಿ ತರ್ಕೊಂಡೇ ಇರುತ್ತೆ ಅಂತ, ಬಾಯಿ ತರ್ಕೊಂಡೇ ಇರುತ್ತೆ. ರೋಗ ಯಾರನ್ನಾರು ಬಿಟ್ಟಿದೆಯೋ? ವೃದ್ಧಾಪ್ಯ ಯಾರನ್ನಾರು ಬಿಟ್ಟಿದೆಯೋ? ಬಿಟ್ಟಿದೆಯ ಯಾರಿಗಾರು ನಿಮ್ಗಳಿಗೆ ಯಾರಿಗಾರು? ಇಲ್ಲ. ಸಾವು ಯಾರನ್ನಾರು ಬಿಟ್ಟಿದೆಯೋ? ಇಲ್ಲೇ ಇಲ್ಲ. ಇಲ್ಲೇ ನಮ್ಗೆ ಗೊತ್ತಾದ್ಮೇಲೂ ಇದು ಇರದೇ ಹೀಗೆ ಅಂತ ನಮಗೆ ಪೂರ್ಣ ತಿಳುವಳಿಕೆ ಬಾರದ ಕಾರಣದಿಂದ ನಾವು ಆರೋಪ ಮಾಡಿದ್ದೇವೆ. ಏನು ನಾ ಸತ್ತೋಗ್ಬಿಟ್ರೆ ಹೆಂಗತಿ? ಏನು ಗತಿ ಅನ್ನೋದು ಯಾರಿಗೆ? ಯಾರಿಗೆ? ಏನು ನಾವು ಏನು ಮಾತಾಡ್ತಾ ಇದ್ದೀವಿ? ಅದೇ ಜ್ಞಾನದಿಂದ ಅಜ್ಞಾನದಿಂದ ಮಾತಾಡ್ತಾ ಇರೋದು. ನಾನು ಹೋಗ್ಬಿಟ್ರೆ ಹೆಂಗತಿ? ಅಥವಾ ಎಲ್ಲರೂ ಹೋಗ್ಬಿಟ್ರೆ ನಾನು ಉಳ್ಕೊಂಡೇ ಬಿಟ್ರೆ ಒಬ್ಬರೆ? ಆಹಾ, ಅದೆಲ್ಲ ಆಗೋದೇ ಇಲ್ಲ. ಈ ಜಗತ್ತಲ್ಲಿ ಇಲ್ಲ ಅದು. ಇದೆಯಾ? ಇಲ್ಲ. ಜಗತ್ತು ಅಂತಂದ್ರೇನೆ ಆಯತೆ ಜಾಯತೆ ಗಚ್ಚತೆ, ಬರೋದು ಹೋಗೋದು ಅಂತ ಇಲ್ಲಿ ಅಲ್ವಾ. ಅದರಿಂದ ನಾನು ನಾನು ಅನ್ನೋ ಈ ಜೀವ ತತ್ವವು ಯಾವಾಗಲೂ ಈ ಜೀವತತ್ವದಲ್ಲಿ, ಈ ಆತ್ಮತತ್ವದಲ್ಲಿ, ಈ ಬ್ರಹ್ಮತತ್ವದಲ್ಲಿ ಎಲ್ಲವೂ ಬರುತ್ತದೆ ಹೋಗುತ್ತದೆ. ಇದು ಯಾರಿಗೋ ಬಂತು ಹೋಯ್ತು ಅಂತಲ್ಲ, ಯಾರ ಸತ್ತೋಗ್ಬಿಟ್ರೆ ಆತ್ಮ ಸತ್ತೋಯ್ತು ಅಂತಲ್ಲ ಅರ್ಥ. ಇದಲ್ವಾ ಆತ್ಮದಲ್ಲಿ, ಹೌದಲ್ವಾ? ಆತ್ಮವೇ ಕಾಲವಾಗಿ, ಆತ್ಮವೇ ಮಾಯೆಯಾಗಿ, ಆತ್ಮವೇ ಜೀವವಾಗಿ ಇರುವುದರಿಂದ ನಮಗೆ ನನ್ನ ಪರಿಚಯ ನನಗೆ ಆಗಿರುವುದಿಲ್ಲ, ಆಗೋದಿಲ್ಲ. ನನ್ನ ನಿಜವಾದ ಪರಿಚಯ ನನಗೆ ಆಗ್ಬಿಟ್ರೆ ಇದ್ಯಾವುದು ಆಗಬಾರ್ದಲ್ವಾ? ಯಾಕಾಗಬಾರ್ದು? ಯಾಕಾಗಬಾರ್ದು ಅಂದರೆ ನಾನು ಎಂದರೆ ಸಾವಿಲ್ಲದ, ಹುಟ್ಟಿಲ್ಲದ, ಯಾವಾಗಲೂ ಇರುವ ಜ್ಞಾನರೂಪವಾದ, ಸತ್ಯರೂಪವಾದ, ಅನಂತವಾಗಿರತಕ್ಕಂಥ ಬ್ರಹ್ಮತತ್ವವೇ ಆಗಿದ್ದೇನೆ.
ಯಾಕೆ ಒಪ್ಕೊಳ್ಳೋದು ಅಂತ. ಒಪ್ಕೊಳ್ಳದೆ ಇದ್ರೂ ಒಪ್ಕೊಂಡ್ರೂ ತಿಳ್ಕೊಂಡ್ರು ತಿಳ್ಕೊಳ್ಳದೆ ಇದ್ರೂ ಅದು ಏಕಮೇವಂ ಅದ್ವಯಂ ಬ್ರಹ್ಮ ದೇಹ ನಾನಾತ್ಕಿಂಚನ. ನೀವು ಯಾವುದೇ ಆಚಾರ್ಯ ಹತ್ರಕ್ಕೆ ಹೋದರೂ ಏನನ್ನು ಓದರೂ ಯಾವುದೇ ಭಾಷೆ ಓದಿ ಏನೇ ಮಾಡಿದ್ರು ಮೂಲ ಇದೆ. ಈ ಮೂಲವನ್ನು ತಿಳಿದವನಿಗೆ ಅದರ ಮೇಲೆ ಮಾಡಿರ್ತಕ್ಕಂಥ ಏನಿದೆ ಅದೆಲ್ಲವನ್ನು ಅವನೇನು ಮಾಡ್ತಾನೆ ಸಹಜವಾಗಿ ನೋಡ್ತಾನೆ. ಅವನಿಗೆ ಸಾವಿಲ್ಲ ಅಂತಲೇ ಅರ್ಥ, ವೃದ್ಧಾಪ್ಯ ಇಲ್ಲ ಅಂತಲೇ ಅರ್ಥ, ಎಲ್ಲ ಇರುತ್ತೆ ಅದೆಲ್ಲವನ್ನು ಅವನು ಹಾಗೆ ಪ್ರಕೃತಿಯಲ್ಲಿರುವುದಂತೆ ಆ್ಯಸ್ ನ್ಯಾಚುರಲ್ ಆ್ಯಸ್ ನೇಚರ್ ಎಕ್ಸ್ಟ್ರಾ ಅವನು ಯಾವುದೇ ಇರೋದಿಲ್ಲ. ಅದನ್ನೇ ಕೃಷ್ಣ ಬ್ಯಾಲೆನ್ಸ್ ಬ್ಯಾಲೆನ್ಸ್ ಅನ್ನೋದು ಯೋಗ ಅಂತ ಅದೇ ಅರ್ಥ. ಎಲ್ಲವನ್ನು ಯೋಗ ದೃಷ್ಟಿಯಿಂದ ಸಮದೃಷ್ಟಿಯಿಂದ ಸಮದೃಷ್ಟಿಯಿಂದ ಏನಿರ್ತ ಹುಟ್ಟು ಅಂದಮೇಲೆ ಸಾವಿತೇ ಇರುತ್ತೆ ಅದಲ್ವಾ. ಆದರೆ ನಾವು ಯಾಕೆ ಅದನ್ನು ನಮಗೆ ಅದ್ರ ಜೊತೆ ಇದ್ದಾಗ ತುಂಬ ಮೋಹ ಉಂಟಾಗುತ್ತೆ, ಅದು ಬೇಕು ಅನಿಸುತ್ತೆ, ಅದಿಲ್ಲದೆ ಇದ್ದಾಗ ಅದನ್ನೇ ನೆನೆಸಿಕೊಂಡು ಕೊರಗೋ ಥರ ಆಗುತ್ತೆ. ಸಹಜ ಅದು ನೇಚರ್ ಸ್ವಭಾವಸ್ತು ಪ್ರವರ್ತತೆ. ಅತ್ಯಂತ ತಿಳಿ ಮಾಡಿಬಿಡ್ಬೇಕು, ಅದನ್ನು ಡೈಲ್ಯೂಟ್ ಮಾಡಿಬಿಡ್ಬೇಕು. ಮಾಡಿದಾಗ ಮಾತ್ರವೇ ನಿಮಗೆ ಉಪನಿಷತ್ತು ಅಂದರೆ ಏನು, ಅದರ ಮೂಲವಾದದ್ದೇನು, ಅದರ ಮೂಲನೇ ನಾನು. ಉಪನಿಷತ್ತು ಕೂಡ ಹೊರಟಿರೋದು ಎಲ್ಲಿಂದ, ನನ್ನಿಂದಲೇ. ಯಾವುದೋ ಉಪನಿಷತ್ಕಾರರು ಹೇಳಿದ್ರು ಅವ್ರು ಯಾರು, ನಾನೇ ಆಗಿರಬೇಕು. ಆ ನಾನು ಅಂದರೆ ತತ್ವವೇ ಆಗಿರಬೇಕು, ಪರತತ್ವವೇ ಆಗಿರಬೇಕು. ಅದರಿಂದ ಈ ತತ್ವದಲ್ಲಿ ಹೇಳುವಾಗ ಇದು ಸವಿಸ್ತಾರವಾಗಿ ಈ ಪ್ರಶ್ನೋಪನಿಷತ್ತಲ್ಲಿ ಹೇಳಿದೆ. ಆದ್ದರಿಂದ ಈ ಜಗತ್ತಿನಲ್ಲಿ ಉಂಟಾಗುವ ಯಾವುದೇ ಪ್ರಶ್ನೆಗಳು ಕೂಡ ನಿಜವಾಗಿಯೂ ಪ್ರಶ್ನೆಗಳಲ್ಲ. ಯೋಚನೆ ಮಾಡಿ, ಹೇಗೆಂದರೆ ನಾವು ಒಂದು ಬಕೆಟಲ್ಲಿ ನೀರು ಬಿಟ್ಟು ಇರುತ್ತೆ, ನಲ್ಲಿಯಿಂದ ಬಿಟ್ಟಿರ್ತೀವಿ. ಆ ನಲ್ಲಿನಲ್ಲಿ ನೀರು ಬಿಡುವಾಗ ಅಲ್ಲಿ ಒಂದು ಗುಳ್ಳೆಗಳು ಬರ್ತಾ ಇರುತ್ತೆ ಅಲ್ವಾ, ಬಿಳಿ ಗುಳ್ಳೆಗಳು ಬರುತ್ತೆ. ಅದು ಹೀಗೆ ಹೋಗ್ತಾ ಇರುತ್ತೆ, ಆ ಬಕೆಟಿನ ದಡಕ್ಕೆ ಬೆಳೆಯುತ್ತೆ, ಒಡೆದೋಗುತ್ತೆ, ಇನ್ನೊಂದುಗಳು ಬರುತ್ತೆ ಹೋಗ್ತಾ ಇರುತ್ತೆ. ಆದರೆ ಈ ಗುಳ್ಳೆಗೆ ಏನಾದರೂ ವಾಸ್ತವವಾಗಿ ಅಸ್ತಿತ್ವ ಇದೆಯೋ ಇಲ್ವಾ? ಬಂದಂತೆ ಕಾಣೋದು ಸುಳ್ಳು, ಇರುವುದು ಸುಳ್ಳು, ಆ ದಡಕ್ಕೆ ಹೋದಾಗ ಒಡೆದೋಗೋದು ಸುಳ್ಳು, ಮತ್ತೆ ಇನ್ನೊಮ್ಮೆ ಬಂದಂತೆ ಕಾಣ್ತಾ ಇದೆಯಲ್ಲ. ಹಾಗಾದ್ರೆ ಅನ್ನುವಾಗ ಈ ಶರೀರಗಳು ನಾಮರೂಪಗಳು ಇದೆಲ್ಲ ಕೂಡ ಏನಿದೆ, ಏನು 84 ಲಕ್ಷ ಜನಗಳಲ್ಲಿ ಬರತಕ್ಕಂಥ ಎಲ್ಲ ಶರೀರಧಾರಿಯಾಗಿರ್ತಕ್ಕಂಥ ಜೀವವೆಲ್ಲವೂ ಇದು ನಾನೆಂದು ಅಂದುಕೊಳ್ಳುತ್ತಿರುವಂತೆ ಈ ಗುಳ್ಳೆಗಳಂತೆ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ. ವಾಸ್ತವವಾಗಿ ಅದು ನೀರೇ ಆಗಿರುತ್ತದೆ, ಅಂದರೆ ಪರಿಪೂರ್ಣ ತತ್ವವೇ ಆಗಿರುತ್ತದೆ. ನೀರಿನ ಮೇಲೆ ಆರೋಪ, ನೀರಿನ ಗುಳ್ಳೆ ಅಂತ ಕರಿತೀವಿ. ಆದರೆ ನೀರಿನ ಗುಳ್ಳೆ ಅಂದರೆ ಬರೀ ಗುಳ್ಳೆ ಅಂತ ನೀವು ಅಂದರೆ ಅಂತ ಇಟ್ಕೊಳ್ಳಿ. ಏನು ಗುಳ್ಳೆ ಪ್ರಶ್ನೆ ಬರುತ್ತೆ, ಏನು ಗುಳ್ಳೆ ಅಂತ ಕೇಳುವಾಗ ಅದು ನೀರಿನಿಂದ ಬಾಹ್ಯವಾದದ್ದು. ಅವ ನಾವು ಗಾಯದ ಗುಳ್ಳೆ, ಚರ್ಮದ ಗುಳ್ಳೆ, ಮೂಲಿನ ಗುಳ್ಳೆ ಅಂತ ನಾವು ನಾಮರೂಪನ ಸೇರಿಸ್ತೀವಿ. ಇಲ್ಲದೇ ಇದ್ರೆ ನೀರಿನ ಗುಳ್ಳೆ ಅಂತಲೇ ಅರ್ಥ. ಸಂಸಾರದಲ್ಲಿ ಇಡೀ ಸಂಸಾರವೇ ಒಂದು ನೀರಿನ ಗುಳ್ಳೆ. ಇವತ್ತೇ ಮಾಡಿ ನೋಡಿ, ನೀರಿನ ಗುಳ್ಳೆ ನೀರನ್ನು ಬಿಟ್ಟು ಯಾವಾಗಲೂ ಇರೋಕ್ಕೆ ಸಾಧ್ಯನ? ಇಲ್ಲೇ ಇಲ್ಲ. ಆಗ ಗುಳ್ಳೆ ಗುಳ್ಳೆ ಅಂತ ನಾವು ಅಂತ ಇರೋದು, ಗುಳ್ಳೆಯನ್ನು ನೀರಿನ ಮೇಲೆ ಆರೋಪ ಮಾಡಿದ್ದೇವೆ, ಅಧ್ಯಾರೋಪ ಮಾಡಿದ್ದೇವೆ. ಹಾಗೆಯೇ ಜೀವದ ಮೇಲೆ ಇದು ಗಂಡೆಂದು, ಇದು ಹೆಣ್ಣೆಂದು, ಇದು ವೃದ್ಧಾಪ್ಯದಲ್ಲಿರುವುದು ಹುಟ್ಟಿದ ಕೂಸೆಂದು, ಇದು ಗಂಡೆಂದು, ಇದು ಗಂಡ ಹೆಂಡತಿ ಎಂದು, ಇದು ಮಕ್ಕಳೆಂದು, ಹೌದೇ ಅಂತೇಳಿ ಇದು ಬಾಲಕನೆಂದು, ಇದು ಯುವಕನೆಂದು, ಇದು ವೃದ್ಧಾಪ್ಯದಲ್ಲಿರಕ್ಕಿಂತ ಮುದುಕನೆಂದು ನಾವು ಮಾಡ್ತಾ ಇದ್ದೀವಿ. ನಮಗೆ ನಮ್ಮನ್ನು ನೋಡಿಕೊಂಡಾಗ ನಾವು ಆ ಸ್ಟೇಜಲ್ಲಿ ಯಾವ ಸ್ಟೇಜಲ್ಲಿ ಇರ್ತೀವೋ ಆವಾಗ ಬೇರೆಯವರು ನೋಡಿದ್ರೆ ಸುಮ್ಮನೆ ಒಂಥರ ಅಂತ ಇರ್ತೀವಿ, ಏನ್ರಿ ಮುದುಕ ಒದ್ದಾಡ್ತಾನೆ ಇವನು ಇನ್ನೂ ಹುಡುಗ, ಅದಕ್ಕೆ ಹೇಳ್ತಿರ್ತಾನೆ ಅಥವಾ ಹೇಳ್ತಿರ್ತಾಳೆ ಅಥವಾ ಇನ್ನು ನಾನು ನೋಡಿ ಐ ಟೆಲ್ ಯು 40 ಇವನು ಈ ಥರ ಒದ್ದಾಡ್ತಾನಲ್ಲ ದುಡ್ಡು ಕಾಸು ಅಂತ 18 ವರ್ಷ ಹುಡುಗ ಹೇಳ್ತಾನೆ. 35-40 ನೋಡಿ ನಾನು ಏನು ಮಾಡ್ತೀನಿ, ಏನು ಮಾಡಲ್ಲ, ಇದೆ ಅವನಿಗಿಂತ 1 ಲಕ್ಷ ಜಾಸ್ತಿ ಮಾಡ್ಬೋದು, ಕಳ್ಕೊಬೋದು, ಸಂಪಾದ ಇದೆಲ್ಲರೂ ಜಗತ್ತಲ್ಲಿ ಗುಳ್ಳೆಗಳ ವೈಭವ ಹೌದಲ್ವಾ, ಚೆಲ್ಲ ಗುಳ್ಳೆಗಳ ವೈಭವ. ಇದು ನಾವು ನೋಡ್ತಾ ಇರೋ ನಮಗೆ ತಲ ಹಾಗನ್ಬಿಟ್ಟು ನಾವೆಲ್ಲ ಇದನ್ನ ಅಲ್ಲಗಳಿಲಿ ಹೇಳಲ್ಲ, ಇಲ್ಲಿ ಅದೆಲ್ಲ ಹೇಳೋದಿಲ್ಲ. ವ್ಯಾವಹಾರಿಕ ಸತ್ಯವನ್ನು ಸಹಜವಾಗಿ ಹಾಗೆಂದೇ ತಿಳಿಯಿರಿ ಅಂತ ತಿಳ್ಕೊಳ್ಳುವಾಗ ಮೂಲದಲ್ಲಿ ನಮಗೆ ಉಂಟಾಗಿರ್ತಕ್ಕಂಥ ವ್ಯಥೆಯೇ ಈ ಹುಟ್ಟು ಸಾವುಗಳು ಅಲ್ವಾ, ಹೌದಲ್ವಾ. ಅಂದರೆ ಏನಾಯ್ತು, ನಮಗೆ ಮೃತ್ಯು ಇದೆಯಲ್ಲ ಅದು, ಜನನ ಇದೆಯಲ್ಲ ಅದು, ಜನ್ಮ ಮೃತ್ಯು ಜರ ವ್ಯಾಧಿ ಇದಿಷ್ಟರಿಗೂ ಇರೋದು ದುಃಖ. ಅದನ್ನು ಬದುಕಿರುವಾಗಲೇ ಯಾವನು ದರ್ಶಿಸುತ್ತಾನೋ ನೋಡಿ, ಕೇಳುತ್ತಾನೋ ಬರೋದಿಲ್ಲ, ಭಗವದ್ಗೀತೆ ಕೂಡ ದರ್ಶಿಸುತ್ತಾನೋ ದುಃಖ ದೋಷ ಅನುದರ್ಶನ ಪ್ರತಿ ದಿವಸ ನಮ್ಗೆ ಗೊತ್ತಾಗಬೇಕಿದು ಅಂತ. ಅದನ್ನು ಅನುಸರಿಸಿ ಅದನ್ನು ದರ್ಶನ ಯಾರು ಮಾಡ್ತಾರೋ, ದರ್ಶನ ಮಾಡೋದೊಂದು ಅರ್ಥ ಪರಿಪೂರ್ಣವಾಗಿ ಅದನ್ನು ಹಾಗೆಯೇ ಎಂದು ಅರಿಯುತ್ತಾನೋ ಅಂಥವನಿಗೆ ಈ ಜಗತ್ತಲ್ಲಾಗುವ ಯಾವುದೇ ಮಾಟ ಮಾಯ ಅದೇನಾಗುತ್ತೆ ಕಳ್ಕೊಳ್ಳೋದು ಅದು ಇದು ಬರೋದು ಹೋಗೋದು ಆ ಅವಮಾನ ಮಾನ ಇದೆಲ್ಲ ಸನ್ಮಾನ ಹಾರು ನಿಂಬ ಹಣ್ಣು ಹಾರ ಇದೆಲ್ಲನೂ ಹೊಟ್ಟೋಗುತ್ತೆ. ಕಣ್ಣಿನಲ್ಲಿ ನೀರು ಹೋಗುತ್ತದೆ, ಕಣ್ಣಿನಲ್ಲಿ ಅವನಿಗೆ ಜ್ಞಾನಾಗ್ನಿ ಇರುತ್ತದೆ, ಜ್ಞಾನ ಗಂಗೆ ಇರುತ್ತದೆ. ಅಂದರೆ ಜ್ಞಾನ ದೃಷ್ಟಿ ಇರುತ್ತೆ, ಅಂತರ್ಚಕ್ಷುವಿನಿಂದ ಇದನ್ನು ನೋಡ್ತಾನೆ. ಅಂತರ್ಚಕ್ಷುವಿನಿಂದ ನೋಡಿದಾಗ ಅವನಾಗುತ್ತೆ, ಮನೋ ವ್ಯಥೆ ಹೊಟ್ಟೋಗುತ್ತೆ. ಯಾವಾಗ ಮನೆಯಲ್ಲಿರ್ತಕ್ಕಂಥ ವ್ಯಥೆ ಹೊಟ್ಟೋಗುತ್ತೋ ಮನಸ್ಸಿಗೆ ಇರುವ ವ್ಯಥೆಯೇ ಎರಡು, ಮನೋ ವ್ಯಥೆಗೆ ಎರಡು ಲಕ್ಷಣಗಳಿದೆ, ಅದೇ ಹೋಗಬೇಕು. ಯಾವುದದು, ರಾಗ ದ್ವೇಷ.
ರಾಗ ದ್ವೇಷ ಹೊಟ್ಟೋಗ್ಬಿಟ್ರೆ ಮನಸ್ಸಿನ ವ್ಯಥೆ ಹೋಯಿತು ಅಂತ. ಆದರೆ ನಾವು ಎಲ್ಲರಿಗೆ ಹೇಳ್ತೀವಿ, ಎಲ್ಲರಿಗೂ ಮಾಡ್ತೀವಿ, ಉಪದೇಶ ಅಂತ ಅಂತೀವಿ. ಬೇಕಾಷ್ಟು ಮಠಗಳಲ್ಲಿ ಆಶ್ರಮಗಳು ಕೂತ್ಕೊಂಡು ಗಡ್ಡ ಬಿಟ್ಕೊಂಡು ಹೇಳ್ತಾ ಇರ್ತಾರೆ, ನಾವು ಕೇಳ್ತಾ ಇರ್ತೀವಿ. ಆದರೆ ಈ ವ್ಯಥೆ ನಮಗೆ ಹೋಯ್ತೋ ಇಲ್ಲ? ಯಾಕೆ ಹೇಳಿದೋ ನಮಗೂ ಹೋಗಿಲ್ಲ ಅದಲ್ವಾ? ಇದೇ ವ್ಯಥೆಲೇ ಈ ಜಗತ್ತು ನಡೀತಾ ಇದೆ. ಸೊ ಈ ಮೃತ್ಯು, ಈ ಜರ ಇದೇನಿದೆ, ಇದು ನೀವೇನೇ ಮಾಡಿ, ರಾಮಕೃಷ್ಣ ಆಶ್ರಮ ಮಠಕ್ಕೆ ಹೋಗಿ ಅಥವಾ ಚಿನ್ಮಯಾನಂದಮಿಷಕ್ಕೆ ಹೋಗಿ ಅಥವಾ ಶನಿವಾರ ಶನಿವಾರ ಇಲ್ಲಿ ಕೂತ್ಕೊಂಡು ನೀವುಗಳೇ ಚರ್ಚೆ ಮಾಡಿ ಏನು ಮಾಡಿದರೂ ಈ ಏನು ಆರೋಪ ಇದೆ ಇದರಿಂದ ಮುಕ್ತವಾಗತಕ್ಕಂಥ, ವ್ಯಥೆಯಿಂದ ಮುಕ್ತವಾಗುವುದು ಆದ ಹೊರತು ಮನುಷ್ಯನಿಗೆ ಶಾಂತಿ ಅನ್ನೋದಿರೋದಿಲ್ಲ ಹೌದಲ್ವ? ಇದರ ತ್ಯಾಗ ಮಾಡಬೇಕು ಅಂದರೆ ಇದರ ಬಗ್ಗೆ ನನಗಿರುವ ಈ ಮೌಢ್ಯ ಅಜ್ಞಾನವನ್ನು ತ್ಯಾಗ ಮಾಡಬೇಕು. ತ್ಯಾಗ ಮಾಡಿದಾಗಲೇ ತ್ಯಾಗ ಅನಂತರಂ ಶಾಂತಿ, ಅಶಾಂತಂ ಅಶಾಂತಸ್ಯ ಕುತಸ್ಥ ಸುಖ ಅಂತ ನಮ್ಗೆ ಬೇಕಾದರೆ, ನಮ್ಗೆ ಈಗಲೇ ಗೊತ್ತಾಗಬೇಕಾದ್ರೆ ಆ ಮುಕ್ತಿ ಅನ್ನತಕ್ಕಂಥದ್ದು ಸೌಖ್ಯ ಆನಂದ ಅನ್ನೋದು ಗೊತ್ತಾಗಬೇಕಾದ್ರೆ ನಮ್ಮ ಸ್ವರೂಪ ದರ್ಶನದಿಂದಲೇ, ನಾ ಸ್ವರೂಪ ಮಂತ್ರದಿಂದಲ್ಲ. ಅದಕ್ಕೋಸ್ಕರ ಇದು ಉಪನಿಷತ್ತೆಲ್ಲ ಕಟ್ಟುನಿಟ್ಟಾಗಿ ಹೇಳುತ್ತೆ, ಎಲ್ಲವನ್ನ ಖಂಡಿಸಿ ಹೇಳುತ್ತೆ. ಅದರಿಂದ ತುಂಬ ಜನಕ್ಕೆ ಉಪನಿಷತ್ತು ಅಂದರೆ ಇಷ್ಟನೂ ಆಗಲ್ಲ, ಜೊತೆಗೆ ಅರ್ಥನೂ ಆಗಲ್ಲ. ಗೊತ್ತಾನೆ? ಅದಕ್ಕೋಸ್ಕರ ಇದನ್ನು ಪಬ್ಲಿಕಲ್ಲಿ ನಾಟ್ ನೆಸರಿ ಟು ಡೂ, ವೇದವ್ಯಾಸರ ಪ್ರಕಾರದಲ್ಲೇ ಮಾಡಿದ್ರೆ ನೀವೆಲ್ಲ ಹೇಳಿ ಕೇಳಿ ಕೇಳಲೇಬೇಕು ನಾವು ತಂದಿದ್ದರಿಂದ. ಈ ಇದೊಂದು ಕ್ಲಾಸು ಇಲ್ಲಿ, ಇದೊಂದು ನಿಮಗೆಲ್ಲರಿಗೂ ಪ್ರತಿ ಶನಿವಾರ ಉಂಟಾಗಿದೆ ಅಷ್ಟೇ. ಆದ್ದರಿಂದ ಹೇಳಿದ್ರು ಅಂತಾದಾಗ ಆ ಪಿಪ್ಪಲಾದ್ರಿಗೆ ಹೇಳಿದ್ರು, ನಮಗೆ ಪುನರ್ಜನ್ಮ ಕೊಟ್ಟಂತಹ ತಂದೆ ನೀವು, ಪುನರ್ಜನ್ಮ ಅಂತ ಹೇಳಿದ್ರು ಅವರು. ಯಾಕೆ ಪುನರ್ಜನ್ಮ ಅಂದರೆ ಆ ತಂದೆಯಾದರೂ ನಮಗೆ ಈ ಶರೀರವನ್ನು ಕೊಟ್ಟಿದ್ದಾರೆ, ಭೌತ ಶರೀರವನ್ನು ಕೊಟ್ಟಿದ್ದಾರೆ, ಜಡವಾಗಿರುವ ಈ ಚೈತನ್ಯವನ್ನು ಕೊಟ್ಟಿದ್ದಾರೆ. ಆದರೆ ನಮಗಿರತಕ್ಕಂಥ ಅಜ್ಞಾನವನ್ನು ಹೋಗಲಾಡಿಸುವ ವಿದ್ಯೆಯಿಂದ ಉಂಟಾಗುವ ಬ್ರಹ್ಮಸ್ವರೂಪವನ್ನು ನೀವು ಕೊಟ್ಟಿದ್ದೀರಿ, ಅದರಿಂದ ನೀವು ನನಗೆ ನಮಗೆಲ್ಲರಿಗೂ ಕೂಡ ತಂದೆ ಅಂತ ಪಿಪ್ಪಲಾದ್ರು ಹೇಳಿದ್ರು. ಅಂದರೆ ನಾನು ಇಲ್ಲಿವರೆಗೂ ಈ ಶರೀರ ರೂಪಿ ತಂದ್ಕೊಂಡಿದ್ದೆ, ಆದರೆ ನಾನು ಈಗ ನಂಗೆ ಗೊತ್ತಾಯಿತು ನಾನು ತತ್ವರೂಪಿ, ತತ್ವಸ್ವರೂಪಿ, ಬ್ರಹ್ಮಸ್ವರೂಪಿ, ಆತ್ಮರೂಪಿ ಅದಲ್ವಾ? ಅದರಿಂದ ಆತ್ಮರೂಪಿ ಅನ್ನೋದು ಕೇವಲ ತತ್ವದಿಂದ ಆಗಿರುವುದರಿಂದ, ಆ ತತ್ವವೇ ನಾನಾಗಿರುವುದರಿಂದ, ಆ ತತ್ವದ ಪರಿಪೂರ್ಣವಾಗಿರತಕ್ಕಂಥ ಏನು ಬ್ರಹ್ಮಸ್ವರೂಪವನ್ನು ನಮಗೆ ಕೊಟ್ಟರೆ, ಅಂದರೆ ಅಖಂಡವಾದ ಆನಂದ ಇರತಕ್ಕಂಥ ಪರಿಪೂರ್ಣವಾಗಿರುವ ಯಾವುದು ರೂಪ ಇದೆಯೋ, ಯಾವುದಕ್ಕೆ ಸಾವಿಲ್ಲವೋ, ಯಾವುದಕ್ಕೆ ಶೋಕ ಮೋಹ ಭಯಗಳಿಲ್ಲವೋ, ಅಂತಹ ಒಂದು ಶರೀರವನ್ನು ನೀವು ಕರುಣಿಸಿರುವುದರಿಂದ, ನಿಮ್ಮ ಈ ಬೋಧನೆಯಿಂದ ನಮ್ಮನ್ನು ಜನ್ಯವಾಗಿ ಮಾಡಿದ್ರಿಂದ ನಮಗೆ ಇದೊಂದು ಪುನರ್ಜನ್ಮ. ಆದ್ದರಿಂದ ನಿಮ್ಮನ್ನು ನಾವೆಲ್ಲರೂ ತಂದೆ ಎಂದು ತಿಳಿಯುತ್ತೇವೆ. ಯಾಕೆಂದರೆ ನಾವು ಈ ಜಗತ್ತಿನಲ್ಲಿ ತಂದೆಯೇ ಕಾರಣವಾಗಿರುವುದರಿಂದ, ಬೀಜ ರೂಪದಲ್ಲಿರುವುದರಿಂದ ತಂದೆಯನ್ನು ನಾವೆಲ್ಲರೂ ಕೂಡ ಅತ್ಯಂತ ಪೂಜ್ಯ ಭಾವದಿಂದ ದೇವರ ಸಮಾನ ಅದ ಪೂಜ್ಯ ಭಾವದಿಂದ ತಂದೆ ತಾಯಿಗಳನ್ನು ನೋಡ್ತೇವೆ. ಕ್ಷೇತ್ರವಾಗಿರುವ ತಾಯಿಯನ್ನು, ಕ್ಷೇತ್ರದಲ್ಲಿರುವ ಬೀಜ ರೂಪದಲ್ಲಿರತಕ್ಕಂಥ ತಂದೆಯನ್ನು ವಿಸ್ತಾರ ಮಾಡಿ ಭಗವದ್ಗೀತೆಯಲ್ಲಿ ಎರಡೂ ನಾನೇನು ಬಿಟ್ಟೆ ಭಗವದ್ಗೀತೆ ಶ್ರೀಕೃಷ್ಣ ಹೇಳ್ತಾನೆ ಅಲ್ವ, ಅಹಂ ಬೀಜ ನೋಡಿ, ಅಹಂ ಮಾಯೆ ಅದರಲ್ಲಿ ನಾನೇ ಇರುವುದು, ಆಗ ಮಾಯೆ ಗರ್ಭದಲ್ಲಿರುವುದು ನಾನೇ ಅಂತಾನೆ. ತಂದೆಯೋ ತಾಯಿಯೋ ನಾನೇ ಅಂತ ಹೇಳ್ಬಿಟ್ಟ ಮೇಲೆ ಈ ಉಪನಿಷತ್ ಹೇಳುತ್ತೆ ಅಷ್ಟೇ ಅಲ್ಲ, ನಾನು ನಾನು ಅಂತ ನೀನೇನು ಅನ್ಕೋತಾ ಇದ್ದೀಯ ಅದು ಅವನೇ, ಅದು ನಾನೇ ಅಂತ. ಇವಾಗ ಹೇಳಿ, ನೀವು ಅನ್ನುವುದು ಏಕವಾಗಿದೆಯೋ ಅನೇಕವಾಗಿದೆಯೋ? ಹೌದಲ್ವಾ? ಭಿನ್ನ ಭಿನ್ನವಾಗಿ ತೋರುತ್ತಿರುವ, ಕೇವಲ ಚರ್ಮಚಕ್ಷಿಗಳಿಗೆ ಕಾಣುತ್ತಿರುವ ಈ ಪ್ರಪಂಚ ಯಾವುದು ನಮಗೆ ಕೇವಲ ದುಃಖವನ್ನೇ ನೀಡಲಾಗುತ್ತದೆ, ಯಾಕೆಂದರೆ ಕೊನೆಗೊಳ್ಳುತ್ತದೆ. ಮತ್ತು ಮಧ್ಯದಲ್ಲಿರುವಾಗಲೂ ದುಃಖವನ್ನೇ ಕೊಡುತ್ತದೆ, ನೋವನ್ನೇ ಕೊಡುತ್ತದೆ. ದೇಹ ಬಾಧೆಯನ್ನು ಕೂಡ ನಾವು ಹಾಗೆ ತಗೋತೀವಿ. ಅವ ನಾವೆಲ್ಲ ಏನ್ಕೋತೀವಿ, ಏನಾದ್ರು ಹೇಳಿ ಉಪನಿಷತ್ ಗೊತ್ತಾಗ್ಬಿಟ್ರೆ ನಮ್ಗೆ ಯಾವುದು ಕಾಯಿಲೆನೇ ಬರಲ್ಲ? ಇಂಥ ಪ್ರಶ್ನೆ ಎಲ್ಲ ಕೇಳ್ತಾ ಇರ್ತೀವಿ. ಅದಲ್ಲ, ನೀವು ಕೇಳ್ತಾ ಇರೋ ಪ್ರಶ್ನೆ ಎಲ್ಲ ಶರೀರಕ್ಕೆ ಜಗತ್ತಿಗೆ ಸಂಬಂಧಪಟ್ಟಿರೋದು, ನಿಮಗಲ್ಲ. ನೀವು ನಿಮ್ಗೆ ಕಾಯಿಲೆನೇ ಬರಲ್ಲ, ಯಾಕೆ ಬರಲ್ಲ ಹೇಳಿ? ಆದರೂ ನಂಬ್ಕೊಳ್ಳೋದು ಕಷ್ಟ ಏನಾರು ಹೇಳಿ ಅಲ್ಲ, ಅದನ್ನು ಹಾಗೆ ಅನ್ಕೊಳ್ಳೋದು. ಯಾಕೆಂದರೆ ನಂಬುವೇನು ಅನ್ನುವುದು ಕೂಡ ನಿಮ್ಮನ್ನೇ ಅವಲಂಬಿಸಿದೆ, ತತ್ವವನ್ನೇ ಅವಲಂಬಿಸಿದೆ. ನೀವಿಲ್ಲದೆ ನಂಬಿಕೆ ಅಪನಂಬಿಕೆಗಳು ಕೂಡ ಇಲ್ಲಿ ಇರೋದಿಲ್ಲ. ನೀವಲ್ಲದೆ ಈ ಜಗತ್ತಿನಲ್ಲಿ ಪ್ರಶ್ನೆಯಾಗಲಿ ಉತ್ತರವಾಗಲಿ ಇರುವುದಿಲ್ಲ. ಹಾಗಾದ್ರೆ ಏನಾಯ್ತೋ, ನೀವು ಪ್ರಶ್ನೆಯೂ ಅಲ್ಲ ಉತ್ತರವೂ ಅಲ್ಲ. ಅದಕ್ಕೆ ಎರಡನ್ನೂ ಬೆಳಗುವ ಮೇಲೆ ಜ್ಞಾನ ಸ್ವರೂಪದಲ್ಲಿರುವ ಸತ್ಯವಾಗಿರುವ ಆನಂದವಾಗಿರುವ ಅನಂತವಾಗಿರುವ ಕೇವಲ ತತ್ವವೇ. ಯೋಚನೆ ಮಾಡಿ ಹಾಗೆ ಒಪ್ಕೊಳ್ಳೋದು. ಅದಕ್ಕೆ ನಮಗೇನದು ಎಲ್ಲ ಅದಕ್ಕೆ ಹೋಗಲಿಕ್ಕೆ ಇಲ್ಲ ಇಲ್ಲ, ನಿಮಗೆ ನೀವೇ ಪ್ರಮಾಣ. ಅದಕ್ಕೆ ಭಾಳ ಸರಳವಾಗಿ ಕೂಡ ನೀವು ನೋಡ್ಕೋಬೋದು. ಬೆಳಗಾಗಿ ಯಾರು ಏನೇ ಹೇಳಿದರೂ ನಾನು ಎದ್ದಿದ್ದೇನೆ ಅನ್ನೋದಕ್ಕೆ ಅತ್ಯಂತ ಮೂಲವಾಗಿರುವ ಪ್ರಮಾಣ ಯಾವುದು? ನಾನೇ ಅಲ್ವೇ ಎದ್ದಿದ್ದೇನೆ, ಉಳಿತಿದ್ದೇನೆ, ನೋಡುತ್ತಿದ್ದೇನೆ, ಹೊಟ್ಟೆ ಹಸಿವಾಗುತ್ತಿದೆ, ಹಲ್ಲು ಉಜ್ಜುತ್ತಿದ್ದೇನೆ, ಅವರನ್ನು ನೋಡಿದರೆ ಮೈ ಉರಿದು ಹೋಗುತ್ತಿದೆ ಎಂದು ಗೊತ್ತಾಗುತ್ತಿದೆ ಅಲ್ಲ, ಇವರನ್ನು ನೋಡಿದರೆ ಅವ್ರು ಬರಲಿ ಎಂದು ಅನಿಸುತ್ತಿದೆ. ಯಾರಿಗೆ? ಅವರು ಏಕವೋ ಅನೇಕವೋ ಎಲ್ಲರಲ್ಲಿಯೂ ಆಗುತ್ತದೆ. ಹೌದಲ್ವ?
ಸೊ ಈ ಕರ್ಮ ಭಾಗದಲ್ಲಿ ಇರತಕ್ಕಂಥ ಇದನ್ನ ಅರ್ಥ ಮಾಡ್ಕೊಳ್ಳೋದು ಗಹನ ಕರ್ಮಗತಿ ಅಂದರೆ ಈ ಜಗತ್ತಿಗೆ ಸಂಬಂಧಪಟ್ಟಂಥ ಯಾವುದೇ ಮಹಾವಿದ್ಯೆಯಿಂದಲೂ ಇಲ್ಲಿರ್ತಕ್ಕಂಥ ಪರಾವಿದ್ಯೆಯನ್ನು ಅರಿತುಕೊಳ್ಳಲಾಗುವುದಿಲ್ಲ. ಏನು ಅರ್ಥಕೊಂಡು ಅಪರವೇ ಆಗಿರುತ್ತದೆ. ಅದ ಕಾರಣದಿಂದ ಎಲ್ಲ ಉಪನಿಷತ್ತುಗಳು ಇದನ್ನು ಭದ್ರವಾಗಿ ನಿಂತು ಹೇಳುತ್ತದೆ. ಆ ಇಡೀ ಉಪನಿಷತ್ತು ಬ್ರಹ್ಮಸೂತ್ರ ಸಾರವನ್ನು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಭಾಳ ಅಖಂಡವಾಗಿರುವುದರನ್ನು ಒಂದರಲ್ಲಿಯೇ ಸೋಸಿ ಮಾಡಿ ಅದನ್ನು ಭಾಳ ಕ್ರಿಸ್ಟಲ್ ಕ್ಲಿಯರ್ ಆಗಿ ಕೊಟ್ಟಿದ್ದಾನೆ ಅಂತ ಹೇಳಿ ಇಲ್ಲಿ ನಾವು ಇಲ್ಲಿ ಪೂರ್ಣವಾಗಿ ತಿಳಿದುಕೊಂಡಂಥದ್ದು ಏನಪ್ಪ ಅಂದರೆ ಈ ಸೃಷ್ಟಿ ಈ ಪಿಂಡಾಂಡ ಬ್ರಹ್ಮಾಂಡಗಳ ಸೃಷ್ಟಿಗೆ ಏಕವಾಗಿರುವ ಒಂದು ತತ್ವ ಇದೆ. ಆ ತತ್ವವೇ ಎಲ್ಲದರಲ್ಲೂ ಇದೆ. ಆ ತತ್ವವು ಯಾವಾಗಲೂ ಇದೆ, ಒಂದೇ ರೀತಿಯಲ್ಲಿರುತ್ತದೆ, ಮತ್ತೆ ಅದು ಯಾವುದರಲ್ಲೂ ಎಂದೂ ಬದಲಾಗುವುದಿಲ್ಲ. ಅದು ಸತ್ಯವಾಗಿದೆ, ಅದು ಕೇವಲ ಜ್ಞಾನವಾಗಿದೆ, ಕೇವಲ ಅಖಂಡವಾಗಿದೆ, ಕೇವಲ ಬ್ರಹ್ಮತತ್ವವಾಗಿದೆ. ಅದು ನಾನು 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 ಅನ್ನುವುದು ಕೂಡ ಅದೇ ಆಗಿದೆ. ಹೌದಲ್ವಾ? ಅಹಂ ಬ್ರಹ್ಮ ಅಸ್ಮಿ, ನಾನು ಬ್ರಹ್ಮ ಅಂತ ಹೇಳುವಾಗ ನೀವು ಹೇಳಬಾರ್ದು. ಎಲ್ಲವೂ ಬ್ರಹ್ಮವೇ, ನಾನು ನಾನು ಅನ್ನುವ ಈ ಭಾವವು ಕೂಡ ಬ್ರಹ್ಮವೇ. ಹಾಗಾದ್ರೆ ನಾನು ಅನ್ನುವ ಇನ್ನೊಂದು ಬೇರೆಯದಾದ ಪ್ರತ್ಯೇಕವಾದದ್ದಿದೆಯೋ? ಅದು ನಿರ್ಣಯ ಆದರೆ ಪ್ರಶ್ನೋಪನಿಷತ್ ಮುಗಿಯತ್ತೆ. ಎಲ್ಲಿ ನಿರ್ಣಯ ಆಗಬೇಕು? ನನ್ನಲ್ಲೇ. ಪ್ರಶ್ನೆ ಉದ್ಭವ ಆಗಿದ್ದು ನನ್ನಲ್ಲೇ, ಉತ್ತರ ಇರೋದು ನನ್ನಲ್ಲೇ. ಹಾಗಾದರೆ ನಾನು ಪ್ರಶ್ನೆಗೂ ಉತ್ತರಕ್ಕೂ ಅತೀತವಾಗಿದ್ದೇನೆ ಅಂತ ನಿರ್ಣಯ ಮಾಡಿಕೊಂಡ್ರೆ ನೋಡಿ, ಶಂಕರ ಭಗವತ್ಪಾದರಿಗೆ ಒಂದು ಮರ್ಯಾದೆ, ಆ ಪ್ರಶ್ನೋಪನಿಷತ್ತಿಗೆ ಒಂದು ಬಹುದೊಡ್ಡದಾದಂಥ ಧನ್ಯತಾಭಾವ. ಹೌದಾ? ಇಷ್ಟು ದಿನಗಳಲ್ಲಿ ಎಷ್ಟೋ, ಎರಡು ವರ್ಷ, ಒಂದು ವರ್ಷ ಎಷ್ಟೋ ಆಗಿರಬೇಕು. ಒಂದು ವರ್ಷದಲ್ಲಿ ಈ ಪ್ರಶ್ನೋಪನಿಷತ್ತನ್ನು ನೀವು ಪ್ರಶ್ನೋಪನಿಷತ್ ಶುರು ಆಗಿ ಒಂದು ವರ್ಷ ಆಯ್ತಾ ನೋಡಿದ್ರ? ಒಂದು ವರ್ಷ ಆಗೋದಿದೆ, ಗೊತ್ತೇ ಇಲ್ಲ ನಮಗೆ. ಆರು ಜನ ಆ ಶಿಷ್ಯರಷ್ಟೇ ಶ್ರದ್ಧಾಭಕ್ತಿಯಿಂದ ನೀವು ಪಿಪ್ಪಲಾದರಲ್ಲಿ ಕಿವಿಯನ್ನು ಹೃದಯವನ್ನು ಕೊಟ್ಟು ಕೇಳಿದ್ದೀರಿ. ನೀವೆಲ್ಲರೂ ಶ್ರದ್ಧಾಳುಗಳು, ಶ್ರದ್ಧೆಯಿಂದ ಕೇಳಿದ್ದೀರಿ. ಆದ್ದರಿಂದ ಆರು ಜನರಿಗೆ ಈಗ ಏನಾಯಿತೋ ಅದು ನಿಮಗೆ ಆಗಿದೆ ಎಂದು ನಾನು ಭಾವಿಸುತ್ತೇನೆ. ನಿಮಗೆ ಎಂದರೆ ನಮ್ಮೆಲ್ಲರಿಗೂ. ನಿಮಗೆ ಎನ್ನುವಾಗ ನಾನು ಅದರಲ್ಲಿ ಇದ್ದೀನಿ, ನಾನೊಬ್ಬನೇ ಏನು ಪ್ರತ್ಯೇಕವಾಗಿರುವುದಿಲ್ಲ. ಅದರಿಂದ ಆ ಗುರುಗಳಿಗೆ ಏನಿದೆಯೋ ಎಲ್ಲದಕ್ಕಿಂತ ಹೆಚ್ಚಾಗಿ ಗುರುಭಕ್ತಿಗಿಂತ ದೊಡ್ಡದಾದ ದಕ್ಷಿಣ ಇನ್ನೊಂದಿಲ್ಲ ಅಂತ ವೇದಗಳು ಸಾರುತ್ತವೆ. ಸೊ ಆ ಗುರುಭಕ್ತಿಯನ್ನು, ಅವರಲ್ಲಿ ಆ ಭಕ್ತಿಯನ್ನು, ಅಂದರೆ ಯಾವುದೇ ಉಪನಿಷತ್ತಿನ ಯಾರು ಇದ್ದಾರೆ ಅವರು ಅವರು ನಮಗೆ ಗುರುಗಳು. ಅವ್ರಿಗೆ ಹೆಸರು ಕಿಶ್ರು ಏನಿಲ್ಲ ನೋಡಿ, ಆತ್ಮಸ್ವರೂಪದಲ್ಲೇ ಇದ್ದಾರೆ ಅಂತ ಅರ್ಥ ಮಾಡ್ಕೋಬೇಕು. ಹೌದಲ್ವಾ? ಅವರ ಮೇಲೆ ಆದ್ಯಾರೋಪ ಮಾಡಿರುವುದನ್ನೆಲ್ಲ ಹೇಳಿದ್ದಾರೆ. ಪ್ರಶ್ನೋಪನಿಷತ್ತಿನ ಬರೆದವರು ಯಾರು ಲೇಖಕರು ಗೊತ್ತಿಲ್ಲ ನಮಗೆ, ಯಾವುದೋ ಋಷಿಮುನಿ. ಅದಕ್ಕೋಸ್ಕರ ಶಿಷ್ಯರು ಅದನ್ನು ಪದೇ ಪದೇ ಹೇಳ್ತಾರೆ, ಎರಡು ಸತಿ ಹೇಳ್ತಾರೆ. ಅಂದರೆ ಅದರಿಂದಲೇ, ಇದರಿಂದಲೇ ನನಗೆ ಇದೆಲ್ಲ ಮುಕ್ತ ಭಾವ ಬಂದಿದ್ದು, ಮನುಷ್ಯ ಜನ್ಮ ಸಿಕ್ಕಿದ್ದಕ್ಕೂ ಸಾರ್ಥಕವಾಗಿದ್ದು ಧನ್ಯವಾದದ್ದು ಅಂಥೇಳಿ ಯಥೋಕ್ತವಾಗಿರ್ತಕ್ಕಂಥ ಮಾತನ್ನು ಆರು ಜನ ಶಿಷ್ಯರು ಹೇಳಿ ಗುರುಗಳಿಗೆ ಎರಗಿದರು ಎಂಬಲ್ಲಿಗೆ ಈ ಪ್ರಶ್ನೋಪನಿಷತ್ತು ಮುಗಿಯುತ್ತದೆ. ಅದಕ್ಕೆ ಕೊನೆಯಲ್ಲಿ ಅವರು ಪರಮ ಋಷೋಭ್ಯನವಾದರು, ಪರಮ ಅಂದರು ಶ್ರೇಷ್ಠವಾದಂಥ ಋಷಿ ಅಂದರೆ ನೀವೇ ಪರಮ ಋಷಿಗಳಾಗಿದ್ದೀರಿ ಅಂದರು ಪಿಪ್ಪಲಾದರಿಗೆ. ಹೌದಲ್ವಾ? ಪಿಪ್ಪಲಾದರು ಅಂತ ಅನ್ನೋರು ಏನಾದರೂ ಈ ಉಪನಿಷತ್ತನ್ನು ಬರೆದಿರಬಹುದೇ ಅಂತ ನೀವು ಅನ್ನೋದಾದರೆ ಖಂಡಿತ ಇಲ್ಲ. ಹೌದಾ? ಪಿಪ್ಪಲಾದ ಉವಾಚ ಇಲ್ಲ, ಗುರು ವಾಚ ಅಂತಿರುತ್ತೆ. ಪಿಪ್ಪಲಾದರು ಅನ್ನುವುದು ಆ ಋಷಿಮುನಿಯ, ಆ ಉಪನಿಷತ್ತನ್ನು ಬರೆದಂಥ ಋಷಿಯ ಇರತಕ್ಕಂಥ ಉತ್ತರ ಭಾಗವೇ. ಅವನು ಬಂದಂಥ ಉತ್ತರವನ್ನೇ ಪಿಪ್ಪಲಾದರು ಅಂತ ಅವರು ಪ್ರಸಾರಿಫೆ ಮಾಡ್ಯಾರೆ. ಸೊ ವ್ಯಕ್ತಿಗತವಾಗಿರತಕ್ಕಂಥದ್ದು ಹೇಳಿರೋದು, ಸಂಭಾಷಣೆ ಹೇಳಿರೋದು ಕೂಡ ಇದೇನೆ. ಈ ಆರು ಜನ ಪ್ರಶ್ನೆಯು, ಆರು ಜನರು, ಅವರ ಪ್ರಶ್ನೆಗಳು ವಿಫಲಾದರೂ ಅವರ ಉತ್ತರವು ಕೇವಲ ನಾನು ನಾನು ಅನ್ನುವ ತತ್ವವೇ ಆಗಿದೆ. ಆ ತತ್ವವು ಎಲ್ಲವೂ ಆಗಿರುವುದರಿಂದ ನಾನೂ ಆಗಿದೆ. ಆದ್ದರಿಂದ ಪ್ರಶ್ನೋಪನಿಷತ್ತಿಗಿಂತ ಪ್ರತ್ಯೇಕವಾಗಿ ನೀವು ನಿಮ್ಮನ್ನು ತಿಳಿದುಕೊಳ್ಳುವ ಅವಶ್ಯಕತೆಯೇ ಇಲ್ಲ. ಪ್ರಶ್ನೆಯು ನೀವೇ. ಸೊ ಇಡೀ ಪ್ರಶ್ನೋಪನಿಷತ್ ಯಾರು, ಎಲ್ಲಿಂದ ಬಂದಿರೋದು? ವಿಫಲಾದ್ರಿಂದ ಅಲ್ಲ, ಶಿಷ್ಯರಿಂದ ಅಲ್ಲ, ನಿಮ್ಮಿಂದ. ಅಹಂ ಬ್ರಹ್ಮ ಅಸ್ಮಿನ್ ತತ್ವದಿಂದಲೇ ಇದೆಲ್ಲ ಬಂದಿರೋದು, ಮೂಲ ಅದೇನೆ ಅಂತ ನಿರ್ಣಯ ಆಗ್ಬಿಟ್ರೆ ಆಮೇಲೆ ಯಾವ ಬಾಹ್ಯದಲ್ಲಿರ್ತಕ್ಕಂಥ ಭಾಷೆಗಳನ್ನು, ಪದಗಳನ್ನು, ಭಾವಗಳನ್ನು ನಾವು ಇದಕ್ಕೆ ಹೇರಬೇಕಾದ ಅವಶ್ಯಕತೆ ಇರೋದಿಲ್ಲ ಅನ್ನುವಂತೆ ತಿಳಿಯಾಗಿರ್ತಕ್ಕಂಥ ಉತ್ತರವನ್ನು ಪಿಪ್ಪಲಾದ ಗುರುಗಳು ಇದರಲ್ಲಿ ಬರತಕ್ಕಂಥವ್ರು ಇದು ಕೊಟ್ಟಿದ್ದಾರೆ. ಅದಕ್ಕೆ ಓಂ ಶಾಂತಿ 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 ಅಂತ ಅನ್ನುವ ಹಾಗೆ ಇದರಲ್ಲೂ ಕೂಡ ಪರಮ ಋಷೋಭ್ಯನ ಅತ್ಯಂತ ಋಷಿಗಳಾಗಿದ್ದಾರೆ ಅಂತಲ್ವೇ. ಇಂದ್ರ ಶಿಖೆ ಋ ಅಂತಂದರೆ ಜ್ಞಾನ, ಜ್ಞಾನವನ್ನು ತಲೆಯಲ್ಲಿ ಯಾರು ಧರಿಸಿಯಾನೋ ಅವನು ಋಷಿ. ಅದರಲ್ಲೂ ಅತ್ಯಂತವಾಗಿ ತತ್ವವನ್ನೇ ಹೇಳ್ತಕ್ಕಂಥ ಇರದ, ಅದರಿಂದ ಪರಮವಾಗಿರುವ ಪರಮ ವಿದ್ಯೆಯನ್ನು ಹೇಳುವ ಅಪರ ಅಲ್ಲ ಇದು ಎಲ್ಲ ಹೇಳಿ ಕೊನೆಗೆ ಪರಮವಾಗಿ ಅತಿಥಿಗೆ ತೊಗೊಂಡೋಗಿ ದರ್ಶನ ಮಾಡಿಸ್ತಾ ಇದ್ರಿಂದ ಅವ್ರನ್ನ ಏನಂತ ಕರೆಯೋಣ, ಪರಮ ಋಷಿ ಭ್ಯೋ ನಮಃ
ಆ ಋಷಿಮುನಿಗೆ, ಆ ಉಪನಿಷತ್ತಿನ ಋಷಿಮುನಿಗೆ ಪದೇ ಪದೇ ನಮಸ್ಕರಿಸುತ್ತಾ ನಾವು ಈ ಶನಿವಾರ ನಾವೆಲ್ಲರೂ ಸೇರಿ ಇದನ್ನು ಚರ್ಚೆ ಮಾಡಿರುವ ನಿಮ್ಮೆಲ್ಲರಿಗೂ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ. ಮತ್ತೆ ಇದನ್ನು ಹೇಳುವ ಒಂದು ಪ್ರಸಂಗವನ್ನು ತಂದಿರಿ, ನಾನು ಮತ್ತೆ ಅದನ್ನು ಪುನರಾವರ್ತನೆ ಮಾಡತಕ್ಕಂಥ ಪುನರೋಕ್ತಿಯಲ್ಲಿರತಕ್ಕಂಥ ವಿಚಾರಗಳಲ್ಲಿ ನಾನು ಕೂಡ ಧನ್ಯನಾದೆ, ನೀವು ಎಲ್ಲರೂ ಧನ್ಯನು ಅಂಥೇಳಿ ನಾನು ಇಷ್ಟು ದಿನದ ಈ ವಾಣಿಯನ್ನು ಮುಗಿಸ್ತಾ ಇದ್ದೇನೆ. ಈಗ ಮಂಗಳಾಚರಣೆಯನ್ನು ಮಾಡೋಣ, ಮುಂದಿನದೆಲ್ಲ ಆಮೇಲೆ. ಸಮರ್ಪಯಾಮಿ ಓಂ ತತ್ಸತ್.